ಮೂರು ಲೋಕವು ಹಲ್ಲಣವ ಹೊತ್ತುಕೊಂಡು ಬಳಲುತ್ತಾ ಇದ್ದಾರೆ. ದೇ ವಾಕ್ ಆಲ್ ತ್ರೀ ವರ್ಲ್ಡ್ಸ್ ವಿಯರಿ ಕ್ಯಾರಿಯಿಂಗ್ ದ ಸ್ಯಾಡಲ್ ನೆವರ್ ಬೀಂಗ್ ಏಬಲ್ ಟು ಫೈಂಡ್ ಯು. ಬಯಸುವರು ವೀರರು ಅಲ್ಲ ಧೀರರು ಅಲ್ಲ. ಕೊಟ್ಟ ಕುದುರೆಯ ನೀರಲರಿಯದೆ ಮತ್ತೊಂದು ಕುದುರೆಯ ಬಯಸುವರು ವೀರರು ಅಲ್ಲ ಧೀರರು ಅಲ್ಲ. ವೀರರು ಅಲ್ಲ ಧೀರರು ಅಲ್ಲ ವೀರರು ಅಲ್ಲ. ವೀರರು ಅಲ್ಲ ಧೀರರು ಅಲ್ಲ ವೀರರು ಅಲ್ಲ. Yeah, Rajay, will we be the same at his age? Absolutely, yes. If we plan our future like him. How? My father had invested in LIC's Jeevan Akshay, which gives immediate and guaranteed annuity at regular intervals, that too for life. LIC's annuity plans give annuity options and flexibility in receiving regular income. When it comes to the safety and hygiene of my loved ones, ಇದು ಕಾರಣ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತಿದ್ದಾರೆ. ಇದು ಕಾರಣ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತಿದ್ದಾರೆ. ಗುಹೇಶ್ವರನೆಂಬ ಲಿಂಗವನವರು ಎತ್ತ ಬಲ್ಲರು. ಕೊನೆಯ ವಚನ, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗಂಜಿದಾಡ ನಿಂತಯ್ಯ. ಒನ್ ಆಫ್ ಅಕ್ಕ ಮಹಾದೇವಿಸ್ ಮೋಸ್ಟ್ ಫೇಮಸ್ ವಚನಸ್. ಹೌ ಕೆನ್ ಯು ಬಿಲ್ಡ್ ಎ ಹೌಸ್ ಆನ್ ಟಾಪ್ ಆಫ್ ಎ ಹಿಲ್ ಅಂಡ್ ದೆನ್ ಸೇ ಯು ಆರ್ ಅಫ್ರೇಡ್ ಆಫ್ ಆನಿಮಲ್ಸ್. Thank you.
ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆತೆರೆಗಳಿಗಂಜಿದಡೆಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆತೆರೆಗಳಿಗಂಜಿದಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ ನಮಗೆ ಗೌರಿಯ ನೆನಪಲ್ಲಿ ಈ ವಚನಗಳನ್ನು ನಿಮ್ಮ ಮುಂದೆ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕವಿತಾ ಲಂಕೇಶ್ ಮತ್ತು ಗೌರಿ ಟ್ರಸ್ಟ್ ಬಳಗದ ಎಲ್ಲರಿಗೂ ನಮ್ಮ ನಾಲ್ಕು ಜನರ ಪರವಾಗಿ ಧನ್ಯವಾದ ಮತ್ತು ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಸೊ ನಮ್ಮೆಲ್ಲರ ಪರವಾಗಿ ಕೂಡ ಈ ತಂಡಕ್ಕೆ ಒಂದು ದೊಡ್ಡ ಧನ್ಯವಾದವನ್ನು ಅರ್ಪಿಸೋಣ ये कहानी हमें लेकर आई है कर्नाटका सो थैंक यू पल्लवी थैंक यू रामकृष्ण थैंक यू मिस्टर कैलिब एंड मधु थैंक यू वेरी मच एल्ला गौरी लंकेश अभिमानी बळगद बळगदवरु अवर वडनाडिगळु ಮತ್ತು ಜಾತ್ಯಾತೀತ ಪರವಾದಂಥ ಮನಸ್ಸಿನ ಎಲ್ಲರಿಗೂ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಬಹುತೇಕ ಎಲ್ಲ ನಾವು ಕರೆದಂಥ ಅತಿಥಿಗಳು ಈಗಾಗಲೇ ಸೊ ಎಲ್ಲ ಅತಿಥಿಗಳು ಬಂದಿದ್ದಾರೆ. ಆರಂಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪತ್ರಕರ್ತರು ದೆಹಲಿಯಿಂದ ಬಂದಿರುವಂಥ ಸುಪ್ರಿಯಾ ಶ್ರೀನಟೆ ಇವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಗೌರಿ ಲಂಕೇಶ್ ಸಹೋದರಿ ಅನ್ನೋದಕ್ಕಿಂತ ಗೌರಿ ಮೆಮೋರಿಯಲ್ ಟ್ರಸ್ಟ್ನ ಬಹಳ ಮುಖ್ಯವಾದ ವ್ಯಕ್ತಿ ನಮ್ಮ ಕವಿತಾ ಲಂಕೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಅಂತ ಡೈರೆಕ್ಟ್ ಮಾಡ್ತಿರುವಂಥ ದೀಪು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತೀನಿ. ಇನ್ನೊಂದು 10 ನಿಮಿಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಸಭೆಗೆ ಬರ್ತಾರೆ. ಅವರನ್ನು ನಾವು ಆಮೇಲೆ ಸ್ವಾಗತ ಮಾಡಬಹುದು. ಪ್ರೊಫೆಸರ್ ವಿ ಎಸ್ ಶ್ರೀಧರ್ ಹಾಗೂ ಅದರ ಖಜಾಂಚಿಗಳು ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಇದ್ದರು ಅದರಲ್ಲಿ ಬಹುಮುಖ್ಯವಾಗಿ ನೀವೆಲ್ಲ ಕಾತರದಿಂದ ಕಾಯ್ತಿರುವ ಭಾರತದ ಬಹಳ ದಿಟ್ಟ ಒಂದು ಹೋರಾಟವನ್ನು ಮಾಡಿ ಇಡೀ ಚಳವಳಿಯನ್ನು ಮುನ್ನಡೆಸಿದ ವ್ಯಕ್ತಿಗಳಲ್ಲಿ ಅತಿ ಪ್ರಮುಖರಲ್ಲಿ ಒಬ್ಬರಾದಂಥ ರಾಕೇಶ್ ಟಿಕಾಯಜ್ಜಿ, ಪ್ಲೀಸ್. ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷರು, ಪ್ರಗತಿಪರ ಚಿಂತಕರು ಆದಂಥ ಯಾಸಿನ್ ಮಲ್ಪೆಯವರು ದಯವಿಟ್ಟು ವೇದಿಕೆ. ಈಗ ನಿಮ್ಮೆಲ್ಲರನ್ನು ಅಧಿಕೃತವಾಗಿ ಸ್ವಾಗತ ಮಾಡಲಿದ್ದಾರೆ ಕವಿತಾ ಲಂಕೇಶ್ ಅವರು. ಇದರ ಈಗ ಇಲ್ಲಿರುವಂಥ ಎಲ್ಲ ಮುಖ್ಯ ಅತಿಥಿಗಳು
ಮೊದಲಿಗೆ ಗೌರವರಿಗೆ ಒಂದು ಹೂವನ್ನು ಹಾಕಿ ಈಗ ಎಲ್ಲರೂ ದಯವಿಟ್ಟು ಯಾರೂ ಕೂಡ ಆಹ್ವಾನಿತ ಅತಿಥಿಗಳನ್ನು ಬಿಟ್ಟು ದಯವಿಟ್ಟು ಯಾರು ಬರಬಾರ್ದಾಗಿ ಗೌರಿ ಮೆಮೋರಿಯಲ್ ಟ್ರಸ್ಟ್ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ದಯವಿಟ್ಟು ಎಲ್ಲ ಗಣ್ಯರು ಮತ್ತು ವೇದಿಕೆ ಮೇಲಿರುವಂಥ ಎಲ್ಲರೂ ಗೌರಿ ಅವರ ಫೋಟೋಕ್ಕೊಂದು ಪುಷ್ಪಮಾಲೆಯನ್ನು ಹಾಕ್ಬೇಕಾಗಿ ಹಾಕ್ಬಿಡ್ತೀನಿ. ಧಡ ಧಡ ಇಸಿ ಗುಂಡು ಒಂದಲ್ಲ ಎರಡಲ್ಲ ಸಾಲಾಗಿ ಏಳು, ಒಂದಲ್ಲ ಎರಡಲ್ಲ ಸಾಲಾಗಿ ಏಳು. ತೂರಿದ್ದು ಗೌರಿಗೆ ತಾಕಿದ್ದು ನಮ್ಮೆದೆಗೆ, ತೂರಿದ್ದು ಗೌರಿಗೆ ತಾಕಿದ್ದು ನಮ್ಮೆದೆಗೆ. ಧಡ ಧಡ ಇಸಿ ಗುಂಡು, ಧಡ ಧಡ ಇಸಿ ಗುಂಡು, ಧಡ 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 ಧಡ. ಪ್ರೀತಿ ಬಿತ್ತಲು ಬಂದ ಎಲ್ಲರನ್ನು ಕೊಲ್ಲುವರು, ಪ್ರೀತಿ ಬಿತ್ತಲು ಬಂದ ಎಲ್ಲ. ನಾವು ಇರೋ ಲೇಔಟಲ್ಲೇ ನೋಡಿದ್ರೆ ನಾನು ಎಷ್ಟೊತ್ತಿ ಎಕ್ಸಿಟ್ ಆಗ್ತೀನಿ ಹೋಗ್ತೀನಿ, ಯಾಕಂದ್ರೆ ಎವ್ರಿ ಮಾರ್ನಿಂಗ್ ದೇರ್ ಸಮ್ ಹೇಟ್ ಮೆಸೇಜ್, ಇಸ್ಲಾಮೋಫೋಬಿಯಾ, ಎವ್ರಿ ಕೈಂಡ್ ಆಫ್ ಹೇಟ್ ಆಫ್ ವಾಟ್ಸಪ್ ಯೂನಿವರ್ಸಿಟಿ ನಡೀತಾ ಇದೆ. ಸೊ ಇಂಥ ಟೈಮಲ್ಲಿ ಯು ಫೀಲ್ ವಾಟ್ ಈಸ್ ದ ಫ್ಯೂಚರ್ ಜನ್ರೇಷನ್, ಹೌ ದೇ ಗೋಯಿಂಗ್ ಟು ಲಿವ್ ಅಂತ. ಒಂದು ಯೋಚನೆ ಮಾಡಿದೆ, ಗೌರಿಗೆ ಮುದ್ದಾದ ಮಗಳು ಈಶ, ಅವಳಿಗೋಸ್ಕರ ನಾವು ಒಂದು ಸೆಕ್ಯುಲರಿಸಮ್ ಆಗಲಿ, ಅದಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ರೈಟ್ಸ್ಗಾಗಲಿ ಹೋರಾಡಬೇಕು ಅನಿಸುತ್ತೆ. ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಇದ್ದು ನಾವೊಂದು ಫೈಟ್ ಮಾಡೋಕೆ, ಯಾಕಂದರೆ ನಮ್ಮ ವಯಸ್ಸಲ್ಲಿ ನಮ್ಮಲ್ಲಿ ಒಂದು ವಾಟ್ ದಟ್ ಕಾಂಟ್ ಚೇಂಜ್ ಮಚ್ ಅಂತ ಆಗ್ಬಿಟ್ಟಿರುತ್ತೆ ಸಿಚುಯೇಷನ್ಲಿ. ಬಟ್ ಯು ಕ್ಯಾನ್ ಚೇಂಜ್ ಆರ್ ಇನ್ಫ್ಲೂಯೆನ್ಸ್ ದ ಫ್ಯೂಚರ್ ಜನ್ರೇಷನ್, ಆ್ಯಂಡ್ ಐ ಹೋಪ್ ಯು ಆರ್ ಆಲ್ ಏಬಲ್ ಟು ಡೂ ದ್ಯಾಟ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಸ್, ಲೆಟ್ ಮೀ ವೆಲ್ಕಮ್ ಪ್ರಾಪರ್ಲಿ ಒಂದು ಸಿದ್ದರಾಮಯ್ಯ ಸರ್. ಆಫ್ ಕೋರ್ಸ್ ಆ್ಯಸ್ ಯು ನೋ, ಗೌರಿಗೆ ಭಾಳ ಅವಳಿಗೆ ಸಿದ್ದರಾಮಯ್ಯ ಸರ್ ಅಂದರೆ ತುಂಬ ಪ್ರೀತಿ, ತುಂಬ ಗೌರವ. ಒಂದು ಅವಳು ಸಿದ್ದರಾಮಯ್ಯ ಸರ್ ಅಂದರೆ ಒಂದು ತಪ್ಪೇ ಮಾಡ್ತಾ ಇಲ್ಲ ಅಂತಿದ್ಲು. ಸೊ ಇತ್ತೀಚೆಗೆ ಗೌರ್ಮೆಂಟ್ ಗೆದ್ದಾಗ, ಕಾಂಗ್ರೆಸ್ ಗೆದ್ದಾಗ ಅವಳು ಇದ್ದಿದ್ರೆ ಎಷ್ಟು ಖುಷಿ ಪಡೋಳು ಅನಿಸ್ತಾ ಇತ್ತು. ಬಟ್ ಅದೇ ರೀತಿಯಲ್ಲಿ ನಮ್ಮಪ್ಪ ಹೇಳ್ದಂಗೆ, ಪಿ ಲಂಕೇಶ್ ಅವ್ರು ಹೇಳ್ದಂಗೆ, ಖಂಡಿತ ವಿರುದ್ಧವಾಗೂ ಮಾತಾಡಿರೋಳು. ಸರ್ಕಾರ ಏನಾರ ಎಡವಿದ್ರೆ ಅಥವಾ ಏನಾರೋ ಒಂದು ಯಾವುದೇ ಒಂದು ಸಿಚುಯೇಷನ್ಲಿ ತಪ್ಪು ಮಾಡಿದರೆ ಅದನ್ನು ಎತ್ತಿ ತೋರಿಸಿರೋಳು. ಆ್ಯಸ್ ಎ ಜರ್ನಲಿಸ್ಟ್ ಐ ಥಿಂಕ್ ದಟ್ಸ್ ವಾಟ್ ಶಿ ವಾಸ್, ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಹರ್. ಆ್ಯಂಡ್ ಸಿದ್ದರಾಮಯ್ಯ ಸರ್ ಒಂದು 15 ನಿಮಿಷದಲ್ಲಿ ಬರ್ತಾರೆ ಇಲ್ಲಿ. ನಮ್ಮ ಪ್ಯಾನಲ್ ಬಂದಿರೋರು ಎಲ್ಲನೂ ತುಂಬ ಒಳ್ಳೆ ಸ್ಪೀಕರ್ಸು. ನಾವೆಲ್ಲ ಡಿಸ್ಕಸ್ ಮಾಡಿದಾಗ 2 weeks back ಯಾರನ್ನು ಕರಿಬೇಕು ಅಂತ, ಆಂಜಲಾ ರಂಗಡ್ ಅಂತ ಮಣಿಪುರ್ ಇದು ಸಿಚುಯೇಷನ್ ಇವಾಗ ತುಂಬ ನಿಮ್ಗೆ ಗೊತ್ತಿರಂಗೆ ಮಾತಾಡ್ತಾನೇ ಇಲ್ಲ ಯಾರು. ನಮ್ಮ ಖುದ್ದ ಪ್ರೈಮ್ ಮಿನಿಸ್ಟರ್ ಕೂಡ 2 minutes ಕೊಟ್ಟಿದ್ರು. ಅಲ್ಲಾಗಿರೋ ಸಿಚುಯೇಷನ್ನು ಎಷ್ಟು ಭಯಂಕರವಾಗಿದೆ ಅಂದರೂ ಜಾಸ್ತಿ ಏನೂ ಮಾತಾಡಲಿಲ್ಲ ಅದ್ರ ಬಗ್ಗೆ, ಅಥವಾ ಯಾರೂ ಅದ್ರ ತಲೆನೇ ಕೆಡಿಸ್ಕೊತಿಲ್ಲ. ಆ್ಯಸ್ ಇಫ್ ಇಟ್ಸ್ ಅ ಡಿಫ್ರೆಂಟ್ ಕಂಟ್ರಿ ಈ ಥರ. ಸೊ ದಟ್ಸ್ ವೆರಿ ಏಲಿಯನೇಷನ್ ಕೈಂಡ್ ಆಫ್ ಫೀಲಿಂಗ್ ದೇವ್ ಗಾಟ್. ಆ್ಯಂಡ್ ಅವ್ರು ಬಂದಿದ್ದಾರೆ ಖಂಡಿತ, ಐ ಲುಕ್ ಫಾರ್ವರ್ಡ್ ಟು ಹಿಯರಿಂಗ್ ಹರ್. ಟೀಸ್ಟಾ ಸೆಟಲ್ ವಾಟ್ ಗೌರಿಯ ದೋಸ್ತ್ ಫ್ರೆಂಡ್ ಆ್ಯಂಡ್ ಸಿಸ್ಟರ್ ಆ್ಯಸ್ ಶಿ ಕಾಲ್ಸ್, ಶಿ ಈಸ್ ಹಿಯರ್ ಆ್ಯಂಡ್ ಫನ್ ಫ್ರಮ್ ಬಿಗಿನಿಂಗ್ ಫ್ರಮ್ ಡೇ ಒನ್. ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಕಾಲೇಜ್ಗಾಗಲಿ, ನಮ್ಮ ಜೊತೆ ಇದ್ದಾರೆ, ಇನ್ನು ಮುಂದೇನೂ ಇರ್ತಾರೆ. ಶೈಲಜಾ ಟೀಚರ್, ವೆಲ್ಕಮ್ ಟು ಯು. ಐ ಹರ್ಡ್ ಅ ಲಾಟ್ ಅಬೌಟ್ ಯು, ಎಸ್ಪೆಷಲಿ ಡ್ಯೂರಿಂಗ್ ಕರೋನಾ ಟೈಮ್, ದ ವಂಡರ್ಫುಲ್ ವರ್ಕ್ ಶಿ ಹ್ಯಾಡ್ ಡನ್. ಆ್ಯಂಡ್ ಆ್ಯಸ್ ಯು ನೋ, ಇನ್ ಕೇರಳ ಪ್ರಕಾಶ್ ಆಗಲಿ, ಗೌರಿ ಇವರಾಗಲಿ, ತುಂಬ ಅವರ ಪರವಾಗಿ ಸಾಲಿಡಾರಿಟಿ ತೋರಿಸೋರು ತುಂಬ ಜನ ಇದ್ದಾರೆ. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲಿ ದಿಸ್ ಒನ್ ಸ್ಟೇಟ್ ಐ ರಿಯಲಿ ಲೈಕ್ ಆ್ಯಂಡ್ ಐ ಹೋಪ್ ಆ್ಯಂಡ್ ಐ ಲುಕ್ ಫಾರ್ವರ್ಡ್ ಟು ಲಿಸ್ನಿಂಗ್ ಟು ಹರ್. ಆ್ಯಂಡ್ ಸುಪ್ರಿಯಾ ಶಿನಾಟೆ, ದ ಫೈವ್ ಬ್ರ್ಯಾಂಡ್ ಶಿ ರಿಮೈಂಡ್ಸ್ ಮೀ ಅ ಲಾಟ್ ಆಫ್ ಗೌರಿ ಇನ್ ಮೆನಿ ವೇಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್. ಐ ಲುಕ್ ಫಾರ್ವರ್ಡ್ ಟು ಹಿಯರಿಂಗ್ ಯು ಟಾಕ್ ಮ್ಯಾಮ್. ಆ್ಯಂಡ್ ಟಿಕಾಯತ್, ನಿಮಗೆ ಗೊತ್ತಿರಂಗೆ ಲಾಸ್ಟ್ ಟೈಮ್ ಬಂದಾಗಲೂ ಆ್ಯಕ್ಚುಲಿ ಅವರು ಇಲ್ಲಿರೋರಿಗೆಲ್ಲೂ ಒಂಥರ ಎಷ್ಟು ಹೋರಾಟ ಮಾಡ್ತಾರೆ, ಎಷ್ಟು ಧೈರ್ಯವಾಗಿರ್ತಾರೆ, ಬಟ್ ಎಲ್ಲೂ ಒಂದು ಕಡೆ ಭಯ ಇಲ್ಲ, ಅದು ಒಂದು ಮೆಚ್ಚುವಂಥ. ಆಮೇಲೆ ನೀವೆಲ್ಲ ಅವ್ರ ಸಪೋರ್ಟ್ ಕೊಡ್ತಿರೋದ್ರಿಂದ ಈ ಥರ ಇದ್ದಾರೆ ಅನಿಸುತ್ತೆ. ಟಿಕಾಯತ್, ನಿಮಗೆ ಗೊತ್ತಿದ್ದಂಗೆ ಲಾಸ್ಟ್ ಟೈಮ್ ಬಂದಾಗಲೂ ಸಣ್ಣ ಅಟ್ಯಾಕ್ ಆಗಿತ್ತು, ಬಟ್ ಈ ಸ್ಟಿಲ್ ಕಮಿಂಗ್, ಈಸ್ ಸಪೋರ್ಟಿಂಗ್ ಅಸ್, ಈ ಶೋಯಿಂಗ್ ಸಾಲಿಡಾರಿಟಿ ಟುವರ್ಡ್ಸ್ ಗೌರಿ ಆ್ಯಂಡ್ ದ ಹೋಲ್ ಕಾಸ್, ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಐ ಕಾಂಟ್ ಸೇ ಮಚ್ ಅಬೌಟ್ ಪ್ರಕಾಶ್, ಹಿಸ್ ಫ್ಯಾಮಿಲಿ, ಈಸ್ ಅ ಫೈಟರ್ ಕಂಟಿನ್ಯೂ, ಆ್ಯಂಡ್ ಆ್ಯಸ್ ಯೂಶುವಲ್ ಐ ಲವ್ ಲಿಸ್ನಿಂಗ್ ಟು ಹಿಮ್. ಆ್ಯಂಡ್ ಕೊನೆಯದಾಗಿ ಯಾಸಿನ್ ಮಲ್ಪೆ ಅವರು, ತುಂಬ ಹೋರಾಡ್ತಾ ಇದ್ದಾರೆ ಇತ್ತೀಚೆಗೆ,
ಹಿಜಾಬ್ ಕೇಸಿಂದಾಗಲಿ ಎಲ್ಲದಾಗಲಿ ಸೆಕ್ಯುಲರಿಸಮ್ ಆಗಲಿ ಹೋರಾಡ್ತಾ ಇದ್ದಾರೆ. ಎಲ್ಲರೂ ತುಂಬ ಇಂಟ್ರೆಸ್ಟಿಂಗ್ ಪ್ಯಾನಲ್ ಆ್ಯಂಡ್ ಐ ವಾಂಟ್ ಐ ಆಮ್ ಶ್ಯೂರ್ ಆಲ್ ಆಫ್ ಯು ವಾಂಟಿಂಗ್ ಟು ಲಿಸನ್ ಟು ದ್ಯಾಮ್ ಆ್ಯಂಡ್ ಐ ಹೋಪ್ ಇಟ್ ಗೋಸ್ ವೆಲ್ ಆ್ಯಂಡ್ ಲವ್ ಯು ಗೌರಿ ಆ್ಯಂಡ್ ವಿ ಆಲ್ ಲವ್ ಗೌರಿ. ಥ್ಯಾಂಕ್ ಯು. ಇದು ಇವತ್ತಿಗೆ ಸರಿಯಾಗಿ 6 ವರ್ಷಗಳ ಗೌರಿಯವರ ಹತ್ಯೆಯಾಗಿ 6 ವರ್ಷಗಳು ಆಯಿತು. 2 ವರ್ಷಗಳ ಕೊರೋನಾ ಟೈಮಲ್ಲಿ ಬಿಟ್ಟು ಉಳಿದೆಲ್ಲ ವರ್ಷಗಳಲ್ಲೂ ಕೂಡ ಬಹಳ ವಿಶೇಷವಾಗಿ ಭಿನ್ನವಾಗಿ ಕ್ರಿಯಾಶೀಲವಾಗಿ ಗೌರಿ ಸ್ಮಾರಕ ಟ್ರಸ್ಟ್ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದೆ. ಇದೇ ಹಾಲಲ್ಲಿ ಜನವರಿ 30ನೇ ತಾರೀಕು ಗೌರಿಯವರು ಯಾರನ್ನು ಅವರು ಮಕ್ಕಳು ಅಂತ ಭಾವಿಸಿದ್ರು, ಅದು ಕನ್ನಯ್ಯ ಇರ್ಬೋದು, ಜಿಗ್ನೇಶ್ ಇರ್ಬೋದು, ಉಮರ್ ಖಾಲಿದ್ದು, ಶೈಲಾರಶ್ ಇದ್ದು, ಈ ರೀತಿ ಭಾಳ ದೊಡ್ಡ ಸಮಾವೇಶ ಇಲ್ಲೇ 2018ಕ್ಕಾಗಿತ್ತು. ಆ ನಂತರ ನಿಮ್ಗೆ ಗೊತ್ತಿರೋ ಹಾಗೆಯೇ ಗಿರೀಶ್ ಕಾರ್ನಾಡು, ಸ್ವಾಮಿ ಅಗ್ನಿವೇಶ ಎಲ್ಲ ಸೇರಿ ನಮ್ಗೆ ಇದರಲ್ಲಿ ಕಾಲೇಜಿನಲ್ಲಿ ದೊಡ್ಡ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಆ ನಂತರ ಹೋದರ್ಷ ಆಚೆ ವರ್ಷ ರವೀಶ್ ಕುಮಾರ್ ಬಂದಿದ್ದರು. ರವೀಶ್ ಕುಮಾರ್ ಅವ್ರಿಗೆ ಪ್ರಶಸ್ತಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಗೌರಿ ಹೆಸರಲ್ಲಿ. ಕಳೆದ ವರ್ಷ ಅರುಂಧತಿ ರಾಯ್ ಬಂದಿದ್ದರು. ಅವತ್ತು ಕೂಡ ವಿಶೇಷವಾಗಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಭವನದಲ್ಲಿ ನಡೆಯಿತು. ಇದು 6ನೇ ವರ್ಷದ ಕಾರ್ಯಕ್ರಮದಲ್ಲಿ ಇನ್ನೊಂದು ಸ್ವಲ್ಪ ವಿಶೇಷತೆ ಇದೆ. ನಾವು ಅಂದರೆ ಸಭೆಯ ಇದಕ್ಕೆ ಅವ್ರನ್ನ ಸ್ವಾಗತನ ಅವ್ರನ್ನ ಇರುವಿಕೆಯನ್ನು ಇದು ಮಾಡ್ತಿದ್ದೀನಿ. ಯುದ್ಧವೀರ್ ಸಿಂಗ್ ದೆಹಲಿಯಿಂದ ಬಂದಿದ್ದಾರೆ, ಆಮೇಲೆ ರತನ್ ಸಿಂಗ್ ಮಾನ್ ಹರಿಯಾಣದಿಂದ ಬಂದಿದ್ದಾರೆ, ಶ್ಯಾಮ್ ಸಿಂಗ್ ಮಾನ್ ಹರಿಯಾಣ, ಮಹತಾಬ್ ಸಿಂಗ್ ಹರಿಯಾಣ, ರಾಮ್ಪಾಲ್ ಬಂಡೇಲ ಹರಿಯಾಣ, ಜಲಂಧರ್ ಸಿಂಗ್ ಮಾನ್ ಉತ್ತರಾಖಂಡ್, ಯಾದವೇಂದ್ರ ಸಿಂಗ್ ಉತ್ತರ ಪ್ರದೇಶ್, ಅಶೋಕ್ ಕುಮಾರ್ ಉತ್ತರ ಪ್ರದೇಶ್, ಹರ್ಮೇಂದ್ರ ಸಿಂಗ್ ಖೇರಾ ಪಂಜಾಬ್, ರಾಜಾರಾಮ್ ಮಿಲ್ ರಾಜಸ್ಥಾನ, ರಾಹುಲ್ ರಾಜಸ್ಥಾನ. ಇಷ್ಟು ಜನ ರಾಕೇಶ್ ಟಿಕಾಯ್ದವರ ಜೊತೆಗೆ ಮತ್ತು ಈ ಹೋರಾಟದಲ್ಲಿ ಬೆಳಗ್ಗೆನೂ ಕೂಡ ಇವರೆಲ್ಲರೂ ಬೇರೆ ಬೇರೆ ರಾಜ್ಯಗಳಿಂದ ಈ ಒಂದು ಸಭೆಗೆ ಬಂದಿದ್ದಾರೆ. ಅವರಿಗೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಕೊಡ್ತೀನಿ. ಗೌರಿ ಇದ್ದಿದ್ದರೆ ಎಷ್ಟು ಖುಷಿಯಾಗಿರ್ತಿದ್ರು ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈಗ ಗೌರಿ ಮೆಮೋರಿಯಲ್ ಟ್ರಸ್ಟ್ನ ಕಾರ್ಯದರ್ಶಿ ದೀಪು ಅವರು ಪ್ರಾಸ್ತಾವಿಕ ಮಾತುಗಳನ್ನ ಆಡಬೇಕು. ಕೇಳ್ಕೊಡ್ತೀನಿ. Dear friends, friends of Gauri, we call it. And even the dignitaries who are sitting here, I call all of them friends of Gauri. And this year, we have put reimagining India during the time of authoritarian regime. People were quite confused, what is authoritarian regime and reimagining? Because the word is quite interesting, because imagining and dream is two things which is actually banned for us, for the people of the country. We are not supposed to imagine a country which is ours. There's a country which has been provided to us. It's not a country for the farmers, it's not a country for, okay, for the workers. Okay, that's why actually 1.5 years, almost 1.5 years, the farmers, there are several leaders who is actually here. They had to stay almost 1.5 years in a capital city asking for their rights. So we are actually standing at a critical juncture in Indian democracy. So, you know, when we think about it, for example, CANRC, okay, and CANRC to a farmers' movement to, it was a chaos which was happening. Which was created by a state, right-wing authoritarian state. And we saw actually one of the funniest visual, I'll say, you know, I don't really care if there's a case which get filed if you speak against Modi. But, you know, Chandrayaan drama on the television, which happened. Okay. And think about, you know, how insulted the scientific community is when actually the prime minister who's like, you know, taking that salute and he's like sitting on the split screen of the Indian television. That's also another drama which was happening, who owns the television to Earth, etc., etc. And we are actually remembering one of the journalists who actually stood against it. So, you know, there is actually, in Karnataka, actually we are actually waiting for 2024 election. I think that on the stage there are people who actually give us hopes and dreams that a state can be changed, but the question is not whether Congress come into power. It's actually much beyond that. Congress come into power, or you know,
the left come into power. It's not, it's beyond that. It's actually the damage which has been caused by the right wing for the last 3 decades or 4 decades, you know, in this country. Because the imagination of India, when India got independence, was something else. You know, I'm lucky enough to actually travel with, one of my last films is about an independent struggle person, you know. I traveled with him for 98 years to 102 years, trying to understand what actually the dream was about what India should be, and why did they fight that independence struggle? Do we live in that country? Do we still continue to dream to construct a country which is ours? Or are we trying to construct, you know, we clearly know that it's an Adani and Ambani country which is getting constructed in front of us, and we are actually sitting idle in a way. So it's quite important to construct alternatives today and continue to fight, continue to dream. Somewhere we have lost it. So reimagining is something which is very important, because imagination happened when India is a state which got constructed in 1947. Now we have to reimagine a country which we want to live in. So, and alternatives, we always find shortcuts for alternatives, actually. I hope that our Chief Minister was here. Yes, it was true in Karnataka when Congress came into power, we have a different kind of a hope which comes from within. But it doesn't mean that we have constructed an alternative. How do we find real alternative? How do we construct a society who can reimagine, rethink what their India should be? And that's where actually our journey is. And that's why actually this time, you know, Gauri Memorial Trust thought that, you know, we will be actually putting forward. One is actually fighting 2024 election is something very important, I feel. We can't run away from it. We will have to see, you know, not a right-wing government on power in 2024, you know, election results comes. I know that all of you will be glued to the television. But, you know, it's not only gluing, you know, we actually watch the entire thing, but in terms of what we can do before that 2024 election as a collective, and I see the people who sit here as a collective. Okay, otherwise, you know, at least, you know, remembering Gauri is a collective process every year. So that is a collective process which Gauri dreamed for. That's why all of us are sitting here. So there is a responsibility which is actually with all of us in taking forward what we should do towards 2024 election. How do we imagine a country of ours? And, you know, the biggest problem, you know, I'll put it in this way. Why did Gauri lost her life? Is because she imagined a country she want to live in. She spoke for the country she want to live in. She dreamed about that country. And the people who is actually lived along with her, you know, the workers, the farmers, the tribal, you know, the Adivasi community, to everybody, she was there. Okay, and the way we have witnessed together the communalism, the way which grew, and the right wing which grew in Karnataka from 96 onwards, like I clearly know, the Rath Yatras which happened for Baba Budangiri, and I was a part of the struggle, and you know, I was with Gauri throughout the journey, and I've done. So the question is that, the question is not about, I'll say, everybody asks that, you know, justice always doesn't, the question of justice for people is always about like what happened to Gauri's case. But the justice for Pansare, Gauri, Dabolkar, Kalburgi is actually this journey. Is about how we are actually going to fight two battles. One is that how do we construct the country in the future? And secondly, how do we throw out the right wing from the government? Okay, these are the two major agendas which we can actually has a, you know, we remember. When we say the word remember, it shouldn't be just an act, you know, just a expression like every September 5th, I'll remember Gauri. It's not what actually they make us remember. They make us remember to walk a political journey which they dreamed for, a country they dreamed for, and the values, the constitutional values they stood for. And, you know, somewhere creating a country
which we are all dreaming, without hatred, without the right wing authoritarian rule in this country. Thank you. ಈಗ ದೀಪ ಅವರಿಗೆ ಧನ್ಯವಾದಗಳು. ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸಭೆಗೆ. ಈಗ ಮೇಘಾಲಯದಿಂದ ಬಂದಿರುವಂಥ ಮಣಿಪುರ ಮೇಘಾಲಯ ಇದರ ಹೋರಾಟದಲ್ಲಿ ಮುಂಚೂಣಿಯಿರುವ ಇಂಗ್ಲೆಂಡ್ನಲ್ಲಿ ಓದಿ ಸಮಾಜಶಾಸ್ತ್ರದ ವಿದ್ಯಾರ್ಥಿಯಾಗಿ ಓದಿ ಇಡೀ ಹೋರಾಟಗಳಲ್ಲಿ ಪಾಲ್ಗೊಂಡು ಮೇಘಾಲಯ ಸರ್ಕಾರದ ಆರ್ಥಿಕ ನೀತಿಗಳಲ್ಲಿ ಭಾಳ ಪ್ರಮುಖ ರೂವಾರಿಯಾದಂಥ ಅಂಜಲಾ ರಾನೆಡ್ ಅವರು ಬಂದು ಮಾತಾಡ್ಬೇಕಾಗಿ ಕೇಳ್ಕೊಳ್ತೀನಿ. Kuble Yipi Baro, a very good evening to everyone. To reimagine India in authoritarian times is first and foremost to truthfully bear witness to what is happening around us, to acknowledge the rifts being created, to name the injustices and the cruelty, and to call out the powers that divide. We are here today to honor the memory of Gauri Lankesh, who so bravely spoke truth to power, and who, even in death, reminds us all to bear truthful witness, however painful that may be. And I am grateful and would like to say thank you for this opportunity, for letting me be part of today's very special and meaningful gathering. As I stand here in India, as we in the Northeast like to fondly call this part of the country beyond the chicken neck, I want to begin with a few introductions and disclaimers. My name is Anjala Rangad. I belong to the matrilineal Khasi tribe of Meghalaya. I am also a beef-eating, pork-savoring Christian. Should we be? Yeah. No, that's fine. Sorry. No, that's fine. You can speak first. It's better if you come out and we can listen to you. You have to continue speaking. Because he's walking, everybody's watching him, so let people listen to you. Let him come and sit. Should I continue or will he speak first? Please continue. Should I continue? Yeah, please. Okay. 1 minute. Sorry for this. 1 minute. No, that's all. 1 minute. Yeah. Sanmanya ಮುಖ್ಯಮಂತ್ರಿಗಳಾದ ಹಿರಿಯರಾದಂಥ ಸಿದ್ದರಾಮಯ್ಯವರು ಈ ಸಮಾವೇಶಕ್ಕೆ ಈ ಸಭೆಗೆ ಬಂದಿದ್ದಾರೆ. ಎಲ್ಲ ಕರ್ನಾಟಕದ ಗೌರಿ ಲಂಕೇಶ್ ಬಳಗದ ಅವರ ಹಿತೈಷಿಗಳ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ರೈತರು ರಾಕೇಶ್ ಟಿಕಾತಿಯವರು ಬೇರೆ ಬೇರೆ ರಾಜ್ಯಗಳಿಂದ 8 ರಾಜ್ಯಗಳಿಂದ ಬಂದಿದ್ದಾರೆ. ಎಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಪ್ರೀತಿಯಿಂದ ಸ್ವಾಗತ ಕೋರ್ತೀನಿ. ಈಗ ಅಂಜಲಾ ರಾನೆಡ್ ಅವರು ಕಂಟಿನ್ಯೂ ಮಾಡ್ತಾರೆ, ಆ ನಂತರ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. So as I said, I come from the Northeast and I am a Khasi. I eat beef,
I eat pork, I am a Christian, and I also dip into my indigenous faith system for sustenance. I usually don't like to wear my religious and ethnic identity on my sleeve, but in today's India, it is imperative. It is imperative that I stand here and tell those people who wish us away who I am. All of us have to raise our voices and talk about the multi-layered identities that all of us hold. When India got its independence in 1947, the self-governing Khasi states that make up a major part of Meghalaya were unsure of joining the larger nation state called India. And that was okay. There were attempts then, even at such a crucial juncture in our history, of the leaders, both Indian and the Khasi leaders, to come together to think about this hesitation that the Khasi states and the Khasi people had as something that is legitimate, something that needs to be acknowledged, debated, and taken seriously. Today, however, when representatives from our region are being silenced in the parliament, it is hard to imagine that Reverend J.J.M. Nichols Roy confronted the majoritarian-minded leaders of the Constituent Assembly who openly and confronted them by saying that we do not want to be assimilated when one of the members said that we ought to be assimilating these tribals of India into the notion of a dominant Indian culture and society. He said, and I quote, "It is said by one honorable gentleman that the hill tribes have to be brought to the culture, which he said our culture, meaning the culture of the plainsmen. But what is culture? Does it mean dress or eating and drinking? If it means eating and drinking or ways of living, the hill tribes can claim that they have a better system that some of the people of the plains do not. I think the latter must rise up to their standard. Among the tribesmen, there is no difference between class and class. Is that practiced in the plains?" Unquote. Actively supported in the Constituent Assembly by visionary leaders like Jawaharlal Nehru and Dr. Ambedkar, our leaders like Reverend J.J.M. Nichols Roy, Jaipal Singh Munda, and others spoke fearlessly of the visions and aspirations of the small tribes. And they fought to ensure constitutional provisions of autonomy that became enshrined in the 5th and the 6th schedule of the Indian Constitution. The democracy that India envisaged for itself at its founding moment was not going to be just a brutality of numbers, but an everyday aspiration of many sovereignties and freedoms. I grew up listening to the stories about people from our hills, such as Mavis Dunn, one of the first woman cabinet ministers in India, who articulated both the desire for Khasi freedom and also the freedom for Khasi women. I also learned about Wilson Reed, who gatecrashed a meeting of Prime Minister Nehru, demanding provincial autonomy for Assam for the hill tribes. They did this without fear of reprisal or arrest. All of it now seems like a dream. Every day, a new ideological horror is being perpetrated against all of us. 7 decades on, that promise of the Constitution of India, of ensuring open dialogues, of tentative relationships being okay, of the possibility of questioning being the edifice upon which our multicultural, multi-ethnic communities will determine their collective lives, is being undermined. Or in the words of one of the scholars from the Khasi Hills, late L.G. Shulai, "It is as if we have exchanged British India for Bharat India, or the Hindu Rashtra being peddled today." Today, we no longer refer to those who ought to be representing us as our government. More and more,
We are referring to those in power as the regime. And this is telling. Regime, a word that conjures in our minds the feeling of being controlled, of having little choices, and of being regimented into one uniform India. For us from the Northeast, uniformity is an impossibility. And that is not only okay, but it has actually allowed us to thrive. With over 200 tribes, having 300 plus languages and dialects between us, we also contend with diverse cultural practices, customs, and religions. A constellation of indigenous faiths and beliefs, Christianity, Islam, Buddhism, heterodox Hinduism, find expression across our region. We are also a region that has, before the maps got drawn and set, lived our relationships beyond the hills and the rivers that define India's territoriality. Which is why when the military coup in Myanmar happened and that forced the people to flee, the communities in states like Mizoram ensured refuge to them. Mizoram as a state, understanding the sentiment of a shared history and community relations, extended a helping hand. And it is here that we find ourselves at odds with the regressive push of papering over these myriad and minute elements that define us. There can never be one nation, one law, one belief to encapsulate our multi-layered identities, relationships, and ways of being. Federalism, as a key principle, therefore, should not be emphasized merely as a sharing of powers between the Union and the states. Federalism should be an acknowledgement of the diversity within states and regions, an acceptance that this experience of plural identities and relationships is best understood by those living it. If these local experiences, if this knowledge is what is allowed to inform policy and governance, the union of states, as envisaged by the framers of our Constitution, would indeed become a reality. The very idea of India, where smaller communities like ours could have a political, economic, and cultural voice, seem very, very distant now under this regime. Although, to be truthful, the relationship between India and the Northeast, very soon after independence, was sought to be turned into one of a patron-client relationship overseen by the security state. But that process has now been further weaponized in favor of Delhi. And the federal imagination is now being replaced by notions of double-engine governments. For smaller states in the Northeast, it is a reality that even when all of us are combined together, we do not command the political clout, the legislative clout in terms of the number of representatives, and that is about to get even smaller if the new proposed delimitation goes through. And it is also a fact that for many northeastern states, our economies are crippled. This dependency on the center has been used as a tool to put us in our place, an arm twisting that has pitted one neighboring state against another, and most crucially, pushing communities and tribes to be wary and suspicious of each other. Double-engine government has meant a replication of the divisive politics and hate that is on exhibition at the center. What is happening in Manipur today, for instance, is precisely this. A double-engine government that is twice complicating the already complex history and tenuous relationships among the people in the state. The double-engine government has doubled the oppression, doubled the violence, and doubled the mistrust. The failure to contain the violence in Manipur for the last 5 months now clearly shows not only the complicity of the double-engine government, but a glaring undermining
And this undermining is by design of the federal guarantees of our constitution. Manipur has also shown us how a regime can use communities, their sense of specialness and deprivation, and the notions of majority to form blocks and cliques and cartels that can so easily be deployed for the larger, sinister geopolitical narratives and visions of an Akhand Bharat. I do not claim to be speaking on behalf of the people of Manipur. I do not belong to that state. I am their neighbor. But after our recent visits there, many of us feel that Manipur is a major experimentation in our region. A project to have a nation of majoritarian, hate-filled cartels that will pave the way for easy access and exploitation of whatever resources our region may have by pitting communities against each other rather than allowing us our constant, everyday, messy negotiations, give and take, and contradictions. Now, please don't get me wrong. I'm not here to glorify my region, my state, to romanticize its culture, customs, and practices. It has never been all love and fair play. There are fights, there are claims, there are counterclaims, and we have our fair share of looters, oppressors, and patriarchs. However, if we are to reclaim our voices and spaces, we have to turn to our strength, that being our communities. The diversity and entanglements which communities bring is what, more than ever, we will have to recognize, reclaim, and work with. We cannot allow our communities to be used for a project that seeks to annihilate us. We as tribals cannot keep quiet when Dalits are targeted. We as Christians cannot allow our faith to be used to bring international legitimacy to a regime that persecutes our Muslim brothers and sisters. The union of communities is what we need, and we need to come together in solidarity of the many against one. And may I take this opportunity and this platform to also call out the so-called leaders of our northeastern states who have played a politics of convenience for power and allowed themselves to be subsumed under majoritarian politicking. They have sold us out, they have sacrificed our indigeneity, and even Christ they have sacrificed at the altar of greed. It is a myth that Meghalaya, Nagaland, Mizoram are being run by regional parties. What we have is actually BJP light. And even as we, as a people, rejected the BJP in the elections, we have BJP-directed governments. The Prime Minister merely throws us representational crumbs and images of him with cultural symbols like headgear or a tribal fabric wrapped around his neck, or badly mouthing some greetings in local language from an auto queue, while his government passes laws like the Forest Conservation Amendment Act that blatantly takes away our land and forests from our control. We as citizens seem to be losing control over everything that makes this country ours. And at a time in our history when our institutions have been hollowed out, legislative processes hijacked, and when the ideals of liberty, equality, and secularism are being held to ransom, I hold on to some of the Khasi ideals as my personal existential weapons. For a Khasi, there are two important principles that we are supposed to use to guide our lives. Tip breu tip blei and kamai yaka hok. Tip breu tip blei literally translates into knowing humanity is knowing God. When the lens of humanity is systematically being blurred, being broken, and when a decade-long assertion of majoritarianism with its culture of impunity and the hate-filled mobs are tearing us apart, we have to piece it back together with the Khasi principle of tip breu tip blei. Knowing and embracing humanity forces us to be reflexive, and there can be no Vishwa Guru greater than a self that is directed by an understanding and acceptance and compassion for another. The other principle, Kamaya Kahok, means to earn righteousness, to live a life not of greed, but one of communitarian sufficiency. Today, when it has become difficult to distinguish government from private capital,
And when corruption has been Adaninized and development no longer remains a consultative process but a diktat, emphasizing on this Khasi principle of kama yaka hok has become even more relevant. So may I end by imploring all of us present today to tip breu tip blai, to kama yaka hok, and to constantly remind ourselves that the India of today is not our destiny. Together we must continue to rage against the imprisonment we all feel. We need to constantly ask, do we want to live this way? Do we want to always have to look over our shoulder? Do we want to worry about the names that we have? Can't we enjoy a train ride the way we used to? Can't we sit at a table together and share our cuisines and joke about how I may be eating very smelly foods? So we need to also draw strength. And can't we do that from each other again? From the farmers and what they achieved at the borders of Delhi. We need to also look south to the peoples of Karnataka, of Kerala, of Tamil Nadu, and imbibe their sense of self to stand up against these bullies. Can't we borrow courage from Kashmiris, imagining a world beyond the prison bars, and from a subjugated Northeast that continues to draw breath? Can't we have a life like a river? We meander, we change course, we ebb and flow, we nurture, we also sometimes destroy. But we move forward with the promise of the expanse of an ocean awaiting. Thank you. ಈಶಾನ್ಯ ಭಾರತದಿಂದ ಗೌರಿ ಸ್ಮಾರಕ ಟ್ರಸ್ಟ್ನ ಉಪನ್ಯಾಸಕ್ಕೆ ಇದೇ ಮೊದಲ ಬಾರಿಗೆ ಕರೆದಿದ್ದೀವಿ. ಅವರಿಗೆ ಅಂಜಲಾ ರಾನೆಡ್ ಅವರಿಗೆ ಧನ್ಯವಾದಗಳು. ಈಗ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷರು, ಪ್ರಗತಿಪರ ಚಿಂತಕರು ಮತ್ತು ಕರಾವಳಿ ಭಾಗದಲ್ಲಿ ಕೋಮು ಸೌಹಾರ್ದ ಚಳುವಳಿಯನ್ನು ಕಟ್ಟುಬೆಳೆಸ್ತಿರುವಂಥ ಯಾಸಿನ್ ಮಲ್ಪಿ ಅವರು ಮಾತಾಡಬೇಕಾ ಕೇಳ್ಕೊಳ್ತೀವಿ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರುದ್ಧ ನಡೆದ ಬೃಹತ್ ರೈತ ಪ್ರತಿಭಟನೆಯ ರೂವಾರಿಯಾಗಿದ್ದಂತಹ ರಾಕೇಶ್ ಟಿಕಾಯತ್ ಅವರೇ, ಜನಪರ ನಟ, ಜನಪರ ಹೋರಾಟಗಾರ ಮತ್ತು ಜನಪ್ರಿಯ ನಟರಾಗಿರುವಂತಹ ಪ್ರಕಾಶ್ ರಾಜ್ ಅವರೇ, ಕೇರಳದ ಆರೋಗ್ಯ ಸಚಿವೆಯಾಗಿದ್ದಾಗ ಕೊರೋನಾ ಪರಿಸ್ಥಿತಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುವ ಮೂಲಕ ಎಲ್ಲರ ಜನಮನ್ನಣೆ ಗಳಿಸಿದಂತಹ ಕೇರಳದ ಹಾಲಿ ಶಾಸಕಿ ಶೈಲಜಾ ಟೀಚರ್ ಅವರೇ, ಟಿವಿ ಚರ್ಚೆಗಳಲ್ಲಿ ಅತ್ಯಂತ ಪ್ರಬುದ್ಧವಾಗಿ ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸುವ ಮೂಲಕ ಖ್ಯಾತರಾಗಿರುವಂತಹ ಸುಪ್ರಿಯಾ ಶ್ರೀನಟೆಯವರೇ, ಮೇಘಾಲಯದ ರಾಜಕೀಯ ಕಾರ್ಯಕರ್ತೆ ಏಂಜಲಾ ರಂಗದವರೇ ಹಾಗೂ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಹೋರಾಟಗಾರ್ತಿ ಟೀಸ್ಟಾ ಸೆಟಲ್ವಾದವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಆದರಣೀಯ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ತಾನು ನೆಚ್ಚಿದ ಆದರ್ಶಗಳಿಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ಹೋರಾಡಿದ ಮತ್ತು ಆ ಹೋರಾಟದ ಹಾದಿಯಲ್ಲಿ ತನ್ನ ಜೀವವನ್ನು ಕಳೆದುಕೊಂಡ ಗೌರಿ ಲಂಕೇಶ್ ಅವರನ್ನು ನೆನಪಿಸುವುದರ ಗೌರವಿಸುವುದರ ಜೊತೆಗೆ ಅವರ ಹೋರಾಟದ ಸ್ಫೂರ್ತಿಯನ್ನು ಜೀವಂತವಾಗಿಡುವ ಮತ್ತು ಆ ಕೆಚ್ಚನ್ನು ಮುಂದುವರಿಸುವ ಉದ್ದೇಶವನ್ನು ಕೂಡ ಹೊಂದಿದೆ ಅಂತೇಳಿ ನಾನು ನಂಬಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಸರ್ವಾಧಿಕಾರದ ಕಾಲದಲ್ಲಿ ಭಾರತವನ್ನು ಮರುಕಟ್ಟುವ ಕಲ್ಪನೆ ಎಂಬ ವಿಷಯವನ್ನು ಅದಕ್ಕಾಗಿಯೇ ಆಯ್ಕೆ ಮಾಡಲಾಗಿದೆ ಎಂದು ನಾನು ಭಾವಿಸ್ತೇನೆ. ಗೌರಿ ಅವರ ಬದುಕಿಗೂ ಇವತ್ತಿನ ಈ ವಿಷಯಕ್ಕೂ ಗಾಢ ಸಂಬಂಧ ಇದೆ. ಸಂವಿಧಾನವೇ ನನ್ನ ಧರ್ಮ ಎಂದು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದ ಗೌರಿ ಲಂಕೇಶ್
ಆ ಸಂವಿಧಾನದ ಮೌಲ್ಯಗಳ ಬುನಾದಿಯ ಮೇಲೆ ಈ ದೇಶವನ್ನು ಮರುಕಟ್ಟಲಿಕ್ಕಾಗಿ ಹೋರಾಡುತ್ತಲೇ ತನ್ನ ಜೀವವನ್ನು ಕಳೆದುಕೊಂಡವರು. ಇವತ್ತು ನಾವು ಯಾವ ಭಾರತವನ್ನು ನೋಡ್ತಾ ಇದ್ದೇವೋ ಅದು ಖಂಡಿತವಾಗಿಯೂ ಈ ದೇಶದ ಸಂವಿಧಾನ ಶಿಲ್ಪಿಗಳು ಕನಸು ಕಂಡಿದ್ದಂತಹ ದೇಶ ಅಲ್ಲ. ದೇಶದ ಸ್ವಾತಂತ್ರ್ಯ ಸಿಕ್ಕಿದಾಗ ನಮ್ಮ ಮುಂದೆ ನಮ್ಮೆಲ್ಲರ ಮುಂದೆ ಒಂದು ಪ್ರಶ್ನೆ ಇತ್ತು, ಈ ದೇಶವನ್ನು ಹೇಗೆ ಕಟ್ಟಬೇಕು ಎಂಬ ಬಗ್ಗೆ. ಹಲವು ಧರ್ಮಗಳ, ಹಲವು ಜಾತಿಗಳ, ಹಲವು ವಿಚಾರ ಆಚಾರಗಳ, ಹಲವು ಸಂಸ್ಕೃತಿಗಳ, ಹಲವು ವರ್ಗ ಪಂಗಡಗಳ ಜನರಿಂದ ಕೂಡಿರುವಂಥ ಈ ದೇಶ ಒಂದಾಗಿ ಉಳಿಬೇಕು, ಒಂದು ಶಾಂತಿಯ ಸಮೃದ್ಧಿಯ ದೇಶವಾಗಬೇಕು ಎಂದಾದರೆ ಇಲ್ಲಿ ಎಲ್ಲರಿಗೂ ಸಮಾನ ಸ್ವಾತಂತ್ರ್ಯ, ಸಮಾನ ಹಕ್ಕುಗಳಿರುವ, ಎಲ್ಲರೂ ಕೂಡಿ ಬಾಳುವಂತಹ, ಕೂಡಿ ಕಟ್ಟುವಂತಹ ದೇಶ ಇದಾಗಬೇಕು ಎಂದು ನಮ್ಮ ಹಿರಿಯರು ಕನಸು ಕಂಡಿದ್ದರು. ಆ ಕನಸಿನ ಸಾಕ್ಷಾತ್ಕಾರವಾಗಿಯೇ ನಡೆದಂತಹ 3 ವರ್ಷಗಳ ನಿರಂತರ ಚಿಂತನ ಮಂಥನ, ವಾದ ಸಂವಾದ, ವಿಚಾರ ವಿನಿಮಯಗಳ ಪರಿಣಾಮವಾಗಿ ಹುಟ್ಟಿಕೊಂಡದ್ದು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲ್ಪಟ್ಟ ಈ ದೇಶದ ಸಂವಿಧಾನ. ಆ ಸಂವಿಧಾನದ ಆಶಯಗಳೇನು ಎಂಬುದು ಅಂದಿನ ನಾಯಕರಿಗೆ ಆ ಬಗ್ಗೆ ಸರಿಯಾದ ಕಲ್ಪನೆ ಇತ್ತು, ಸ್ಪಷ್ಟತೆಯೂ ಇತ್ತು, ಮತ್ತು ಅದನ್ನು ಜಾರಿಗೊಳಿಸುವ ಪ್ರಾಮಾಣಿಕ ಕಾಳಜಿಯೂ ಇತ್ತು. ಆದರೆ ವರ್ಷಗಳು ಉರುಳಿದಂತೆ ಆ ಸ್ಪಷ್ಟತೆ, ಆ ಕಲ್ಪನೆ ದುರ್ಬಲವಾಗುತ್ತಾ ಹೋಯಿತು, ಪ್ರಾಮಾಣಿಕತೆ ಕಡಿಮೆಯಾಗ್ತಾ ಹೋಯಿತು. ದೇಶ ಕಾಲು ಶತಮಾನವನ್ನು ಪೂರೈಸಿದಾಗ ಈ ದೇಶ ಉಳ್ಳವರ ಸ್ವತ್ತಾಗುವ ಕಡೆಗೆ ಸಾಗಿತ್ತು. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಸ್ವಾರ್ಥ ಹಿತಾಸಕ್ತಿಗಳು ನಮ್ಮನ್ನು ಆವರಿಸಿದ್ದವು. ಆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಜನಾಂದೋಲನಗಳು ಹುಟ್ಟಿಕೊಂಡವು. ರೈತರ ಚಳುವಳಿ, ವಿದ್ಯಾರ್ಥಿ ಚಳುವಳಿ, ದಲಿತ ಸಂಘಟನೆಗಳು, ಕಾರ್ಮಿಕ ಚಳುವಳಿಗಳು ಇದೆಲ್ಲವೂ ಹುಟ್ಟಿಕೊಂಡವು. ಒಂದು ಪರ್ಯಾಯ ರಾಜಕೀಯವನ್ನು ಹುಡುಕುವ ಪ್ರಯತ್ನವಾಗಿ JP ಚಳುವಳಿ ಹುಟ್ಟಿಕೊಂಡಿತು. ಸರಕಾರಗಳು ಬದಲಾದವು, ಪರ್ಯಾಯ ಸರಕಾರವೂ ಬಂದಿತು. ಆದರೆ ದಿನ ಕಳೆದಂತೆ ಈ ಕ್ರಮೇಣ ಈ ಜನಾಂದೋಲನಗಳು ತಮ್ಮದೇ ಆದಂತಹ ಬಿಕ್ಕಟ್ಟಿನಿಂದ, ತಮ್ಮದೇ ಆದಂತಹ ಒಡಕಿನಿಂದ ನುಚ್ಚು ನೂರಾಗತೊಡಗಿದವು ಮತ್ತು ಅದು ಕೂಡ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡವು. ಒಂದು ಕಡೆ ರಾಜಕೀಯ ಪಕ್ಷಗಳು ಚೇತರಿಸಿಕೊಳ್ಳಬೇಕಾದ ರೀತಿಯಲ್ಲಿ ಚೇತರಿಸಿಕೊಳ್ಳಲಿಲ್ಲ, ಮತ್ತೊಂದು ಕಡೆ ಜನ ಚಳುವಳಿಗಳು ತಮ್ಮದೇ ಒಡಕಿನಿಂದಾಗಿ ದುರ್ಬಲಗೊಂಡವು. ಇಂತಹ ಒಂದು ನಿರ್ವಾತವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಂಡದ್ದು ಇಲ್ಲಿನ ಬಲಪಂಥೀಯ ಸಂಘಟನೆಗಳು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಅವರು ಈ ದೇಶವನ್ನು ಬೇರೆಯೇ ಒಂದು ಹಾದಿಯಲ್ಲಿ ಕೊಂಡು ಹೋಗಲು ಬಯಸಿದ್ದರು. ಆದರೆ ಅದು ಸಾಧ್ಯವಾಗದ್ದರಿಂದ ಅವರು ನಿರಾಶರಾಗಿದ್ದರು ಮತ್ತು ಆ ನಿರಾಶೆ ಗಾಂಧೀಜಿಯವರ ಹತ್ಯೆಯ ರೂಪದಲ್ಲಿ ಸ್ಫೋಟಗೊಂಡಿತು. ಆದರೆ ಈ ಅವಕಾಶವನ್ನು ಅವರು ಕಳೆದುಕೊಳ್ಳಲಿಲ್ಲ. ಈ ಅವಕಾಶವನ್ನು ಬಳಸಿಕೊಂಡು ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಇಲ್ಲಿನ ಅಲ್ಪಸಂಖ್ಯಾತರೇ ಕಾರಣ, ಇಲ್ಲಿನ ಕಮ್ಯುನಿಸ್ಟರೇ ಕಾರಣ, ಜಾತ್ಯತೀತವಾದಿಗಳೇ ಕಾರಣ, ಕಾಂಗ್ರೆಸ್ಸೇ ಕಾರಣ ಎಂದು ಜನರಿಗೆ ನಂಬಿಸುವಲ್ಲಿ ಯಶಸ್ವಿಯಾದರು. ಈ ದೇಶ ಈ ಸಮಸ್ಯೆಗಳಿಂದ ಮುಕ್ತವಾಗಬೇಕಾದರೆ ಈ ದೇಶವನ್ನು ಒಂದು ಹಿಂದೂ ರಾಷ್ಟ್ರವನ್ನಾಗಿ ಕಟ್ಟುವುದು ಮಾತ್ರ ಅದಕ್ಕೆ ಪರಿಹಾರ. ಆಗ ಮಾತ್ರ ಈ ದೇಶ ಬಲಿಷ್ಠ ದೇಶವಾಗಲು ಸಾಧ್ಯ, ವಿಶ್ವ ಗುರುವಾಗಲು ಸಾಧ್ಯ ಎಂಬ ಸುಳ್ಳನ್ನು ಹಂತ ಹಂತವಾಗಿ ನಿರಂತರ ಪ್ರಯತ್ನಗಳ ಮೂಲಕ ನಂಬಿಸಿದರು. ಅದರ ಪರಿಣಾಮವಾಗಿ ಅಧಿಕಾರಕ್ಕೆ ಬಂದರು, ಗೆದ್ದರು, ಸೋತರು, ಮತ್ತೆ ಗೆದ್ದರು. 2014 ಅವರು ಅಧಿಕಾರಕ್ಕೆ ಬಂದಾಗ ಪೂರ್ಣ ಶಕ್ತಿಯೊಂದಿಗೆ ಅಧಿಕಾರಕ್ಕೆ ಬಂದರು ಮತ್ತು ಅಲ್ಲಿಂದ ಈ ದೇಶದ ದುರಂತ ಯುಗ ಪ್ರಾರಂಭವಾಯಿತು. ಪ್ರಜಾಪ್ರಭುತ್ವದ ಬುನಾದಿಯ ಮೇಲೆ ನಿಂತ ಈ ದೇಶದ ಒಳಗೆ ಪ್ರಜಾಪ್ರಭುತ್ವದ ಬಾಗಿಲಿನ ಮೂಲಕವೇ ಸರ್ವಾಧಿಕಾರ ಪ್ರವೇಶಿಸಿತು. ಸರಕಾರ ಎಂಬುದು ಬಂಡವಾಳ ಶಾಹಿಗಳ ಏಜೆಂಟ್ಗಳ ರೂಪದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸಿತು. ದೇಶದ ಒಂದೊಂದೇ ಸ್ವತ್ತನ್ನು ಬಂಡವಾಳಶಾಹಿಗಳಿಗೆ ಮಾರಲಾಯಿತು. ಇದರ ವಿರುದ್ಧ ಧ್ವನಿ ಎತ್ತಬೇಕಾದಂತಹ ಜನ ಚಳುವಳಿಗಳನ್ನು ರೂಪಿಸಬೇಕಾದವರು ಅದಾಗಲೇ ಅವರಿಗೆ ಕೊಡಲಾಗಿದ್ದ ಭಾವನಾತ್ಮಕ ವಿಷಯಗಳಲ್ಲಿ ಚರ್ಚಿಸುವುದರಲ್ಲಿ, ಕಚ್ಚಾಡುವುದರಲ್ಲಿ ತೊಡಗಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ದಲಿತರು ಬಾರಿ ಬಾರಿ ಅಪಮಾನಿಸಲ್ಪಟ್ಟರು, ರೈತರು ಬೀದಿಗೆ
ಬರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಬಡವರ ಹಕ್ಕಾದಂತಹ ಸಬ್ಸಿಡಿಗಳನ್ನು ರದ್ದುಪಡಿಸಲಾಯಿತು. ಅತ್ಯಾಚಾರ ಮಾಡುವುದು ಅಪರಾಧವಲ್ಲ, ಅದರ ವರದಿ ಮಾಡುವುದೇ ಅಪರಾಧ ಎಂಬಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಸತ್ಯ ಹೇಳುವುದು ದೊಡ್ಡ ಅಪರಾಧವಾಗಿ ಮಾರ್ಪಟ್ಟಿದ್ದು, ಸರಕಾರವನ್ನು ಪ್ರಶ್ನಿಸುವುದು ದೇಶದ್ರೋಹವಾಗಿ ಮಾರ್ಪಟ್ಟಿತು, ಮತ್ತು ಯಾರು ಪ್ರಶ್ನಿಸುತ್ತಿದ್ದರೋ ಅವರು ಒಂದೇ ಕೊಲೆಯಾಗಬೇಕಾಯಿತು, ಇಲ್ಲವೇ ಜೈಲು ಸೇರಬೇಕಾಯಿತು. ಯಾರು ಸಂಸತ್ನಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳುತ್ತಿದ್ದರೋ, ಕೇಳಬೇಕಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದರೋ ಅವರನ್ನು ಸಂಸತ್ತಿನಿಂದಲೇ ಹೊರಹಾಕುವಂತಹ ಕುತಂತ್ರಗಳು ನಡೆದವು. ಇಂತಹ ದುರಂತಗಳ ಒಂದು ದೊಡ್ಡ ಪಟ್ಟಿಯೇ ಇದೆ. ಆದರೆ ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಮಾತ್ರ ನಿಮ್ಮ ಮುಂದೆ ಇರಲಿಕ್ಕೆ ಪ್ರಯತ್ನಿಸ್ತೇನೆ. ಈ ಅವಧಿಯಲ್ಲಿ ನಡೆದಂತಹ ದೊಡ್ಡ ದುರಂತ ಎಂದರೆ ಜನರನ್ನು ಧರ್ಮ ಧರ್ಮದ ಹೆಸರಲ್ಲಿ, ಜಾತಿ ಜಾತಿಯ ಹೆಸರಲ್ಲಿ ವಿಭಜಿಸಿ ಪರಸ್ಪರರ ಶತ್ರುಗಳನ್ನಾಗಿ ಮಾರ್ಪಡಿಸಲಾಯಿತು. ನಾನು ಪ್ರಸ್ತಾಪಿಸ ಬಯಸುವ ಒಂದು ಮುಖ್ಯ ವಿಷಯ ಅದು, ಯಾಕೆಂದರೆ ಇದು ಇವತ್ತಿನ ದಿನ ಗೌರಿ ಲಂಕೇಶ್ ತಮ್ಮ ಪ್ರಾಣವನ್ನು ಕಳೆದುಕೊಂಡಂತಹ ದಿನ. ಓರ್ವ ವ್ಯಕ್ತಿಯನ್ನು, ಓರ್ವ ಮಹಿಳೆಯನ್ನು ಕೊಲ್ಲುವಂತಹ ಮನಸ್ಥಿತಿ ಮನುಷ್ಯರಲ್ಲಿ ಸುಮ್ಮನೆ ಬಂದು ಬಿಡುವುದಿಲ್ಲ. ಆ ಮನಸ್ಥಿತಿ ಬರಬೇಕಾದರೆ ಮೊತ್ತ ಮೊದಲು ಆ ಮನುಷ್ಯನಲ್ಲಿರುವಂತಹ ಮಾನವೀಯ ಗುಣಗಳಾದ ಪ್ರೀತಿ, ಮಮತೆ, ದಯೆ, ಕರುಣೆಯಂತಹ ಮಾನವೀಯ ಗುಣಗಳನ್ನು ಕೊಲ್ಲಬೇಕಾಗುತ್ತದೆ. ಈ ದೇಶದಲ್ಲಿ ನಿರಂತರವಾಗಿ ಜನರಲ್ಲಿರುವಂತಹ ಮಾನವೀಯತೆಯನ್ನು ಕೊಲ್ಲುವ ಪ್ರಯತ್ನ ದಿನನಿತ್ಯ ನಡೀತಾ ಇದೆ. ಜನರ ಮನಸ್ಸುಗಳನ್ನು ದ್ವೇಷದಿಂದ ವಿಷಮಯಗೊಳಿಸುವಂಥ ಪ್ರಯತ್ನ ನಡೀತಾ ಇದೆ. ಆದ್ದರಿಂದಲೇ ಇವತ್ತು ಜನರ ಹೃದಯದಲ್ಲಿ ದ್ವೇಷವನ್ನು ಯಾವ ಮಟ್ಟಿಗೆ ಬಿತ್ತಲಾಗಿದೆ, ಜನರು ದ್ವೇಷದ ಬೆಂಕಿಯಲ್ಲಿ ಯಾವ ರೀತಿ ಕುದಿಯುತ್ತಿದ್ದಾರೆ ಎಂದರೆ, ಅವಕಾಶ ಸಿಕ್ಕಿದಾಗ ಯಾರನ್ನಾದರೂ ಕೊಲ್ಲುವುದು, ಯಾರ ಮೇಲೆಯಾದರೂ ಅತ್ಯಾಚಾರವೆಸಗುವುದು, ಯಾರನ್ನಾದರೂ ಸುಡುವುದು ಮತ್ತು ಯಾರನ್ನಾದರೂ ನಗ್ನಗೊಳಿಸುವುದು ಅವರಿಗೆ ಅಪರಾಧವಾಗಿ ಕಾಣುವುದಿಲ್ಲ, ಆ ಬಗ್ಗೆ ಪಶ್ಚಾತ್ತಾಪ ಭಾವನೆ ಮೂಡುವುದಿಲ್ಲ. ಮಣಿಪುರದಲ್ಲಿ ಇಬ್ಬರು ಹೆಣ್ಮಕ್ಕಳನ್ನು ಬೆತ್ತಲೆ ಮೆರವಣಿಗೆ ಮಾಡಿಸಿದ್ದು ಇಡೀ ದೇಶದಲ್ಲಿ ಸುದ್ದಿಯಾಯಿತು. 900 ಜನರು ಇದ್ದರಂತೆ ಆ ಗುಂಪಿನಲ್ಲಿ, ಒಬ್ಬರಿಗೂ ಮನುಷ್ಯತ್ವ ಯಾಕೆ ಬರಲಿಲ್ಲ, ನಾವು ಈ ಅಸಹಾಯಕ ಹೆಣ್ಣು ಮಕ್ಕಳೊಂದಿಗೆ ಈ ರೀತಿ ವರ್ತಿಸಬಾರದು, ಯಾರೊಬ್ಬರು ಅವರನ್ನು ತಮ್ಮ ಸಹೋದರಿಯ ತಮ್ಮ ತಾಯಿಯ ಸ್ಥಾನದಲ್ಲಿಟ್ಟು ಯಾಕೆ ನೋಡಲಿಲ್ಲ, ಯಾಕೆಂದರೆ ಮನುಷ್ಯರ ಹೃದಯದಲ್ಲಿನ ಮನುಷ್ಯತ್ವವನ್ನು ಸಾಮೂಹಿಕವಾಗಿ ಕೊಗ್ಗಲೆ ಮಾಡಿ ಬಿಡಲಾಗಿತ್ತು. ಆದ್ದರಿಂದ ಇವತ್ತು ಈ ದೇಶವನ್ನು ಪುನಃ ಕಟ್ಟುವುದು ಎಂದರೆ ಅದರ ಮೊದಲ ಹಂತ ಜನರ ಹೃದಯಗಳನ್ನು, ಜನರ ಮನಸ್ಸುಗಳನ್ನು ಪುನಃ ಕಟ್ಟುವ ಕೆಲಸ, ಜನರ ಹೃದಯಗಳನ್ನು ಜೋಡಿಸುವ ಕೆಲಸ, ಮನುಷ್ಯ ಮನುಷ್ಯರ ನಡುವೆ ಪ್ರೀತಿ ವಿಶ್ವಾಸದ ಬಂಧನದಲ್ಲಿ ಬೆಸೆಯುವಂಥ ಕೆಲಸ ಅದು ಇವತ್ತು ಮೊದಲು ಆಗಬೇಕಾಗಿರುವುದು. ಅದಕ್ಕಾಗಿ ನಮಗೆ ಗೌರಿ ಲಂಕೇಶ್ ಬದುಕಿನಿಂದ ಸಿಗುವಂತಹ ದೊಡ್ಡ ಸಂದೇಶ ಏನೆಂದರೆ, ನಾವೆಲ್ಲರೂ ಆ ಕೆಲಸಕ್ಕಾಗಿ ಜನರನ್ನು ಬೆಸೆಯುವ, ಜನರನ್ನು ಜೋಡಿಸುವ ಮತ್ತು ಜನರನ್ನು ಒಡೆಯುವವರ ವಿರುದ್ಧ ಜನಜಾಗೃತಿ ಮೂಡಿಸುವ ಕೆಲಸಕ್ಕಾಗಿ ನಾವೆಲ್ಲರೂ ನಮ್ಮ ಕಂಫರ್ಟ್ ಝೋನ್ಗಳಿಂದ ಹೊರಬಂದು ಹೋರಾಟವನ್ನು ರೂಪಿಸಬೇಕಾಗಿದೆ ಎಂಬ ಸಂದೇಶ ಗೌರಿ ಲಂಕೇಶ್ ಬದುಕಿನಿಂದ ನಮಗೆ ಸಿಗ್ತದೆ. ಗೌರಿ ಲಂಕೇಶ್ ಕೂಡ ಒಂದು ಕಂಫರ್ಟ್ ಝೋನ್ನಲ್ಲಿದ್ದರು, ಆಂಗ್ಲ ಪತ್ರಿಕೋದ್ಯಮದಲ್ಲಿದ್ದರು, ಅವರಿಗೆ ಬೇಕಾದ ಒಳ್ಳೆಯ ಸಂಬಳ ಸಿಗುತ್ತಿತ್ತು, ಒಳ್ಳೆಯ ಬದುಕಿತ್ತು, ಮತ್ತು ಯಾವ ಅಪಾಯವೂ ಇರಲಿಲ್ಲ. ಆದರೆ ಆಕೆ ಲಂಕೇಶ್ರ ಮಗಳಾಗಿದ್ದರು. ಲಂಕೇಶ್ ಈ ಸಮಾಜದಲ್ಲಿ ಜನರಲ್ಲಿ ವೈಚಾರಿಕ ಜಾಗೃತಿಯನ್ನು ಮೂಡಿಸಿದವರು, ಈ ಸಮಾಜದ ಜನರಿಗೆ ಬರಲಿರುವ ದಿನಗಳ ಬಗ್ಗೆ ಎಚ್ಚರಿಸುತ್ತಿದ್ದವರು. ಆದರೆ ಗೌರಿ ಲಂಕೇಶ್ ರಂಗಕ್ಕಿಳಿದಾಗ ಯಾವ ಬರಲಿರುವ ದಿನಗಳ ಬಗ್ಗೆ ಆಕೆಯ ತಂದೆ ಎಚ್ಚರಿಸುತ್ತಿದ್ದರೋ ಆ ದಿನಗಳು ಬಂದು ಆಗಿತ್ತು. ಮತ್ತು ಗೌರಿ ಲಂಕೇಶ್ಗೆ ತನ್ನ ತಂದೆಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅತ್ಯಂತ ಪ್ರತಿಕೂಲಕರ ವಾತಾವರಣದಲ್ಲಿ ಕೆಲಸ ಮಾಡಬೇಕಾಯಿತು. ಆಕೆ ಕೇವಲ ಪತ್ರಿಕೋದ್ಯಮಿಯಾಗಿ ಮಾತ್ರ ಉಳಿಯಲಿಲ್ಲ, ಜನಜಾಗೃತಿ ಮೂಡಿಸುವ ಕೆಲಸವನ್ನು ಮಾತ್ರ ಮಾಧ್ಯಮಗಳ ಮೂಲಕ ಮಾತ್ರ ಮಾಡಲಿಲ್ಲ, ಬದಲಾಗಿ ಹೋರಾಟದ ರಂಗಕ್ಕೆ ಇಳಿದರು, ಹೋರಾಟಗಳನ್ನು ರೂಪಿಸಿದರು, ಮತ್ತು ಬೀದಿಗಿಳಿದರು, ಕೇಸು ಹಾಕಿಸಿಕೊಂಡರು, ಜೈಲಿಗೆ ಹೋದರು ಮತ್ತು ತನ್ನ ಪ್ರಾಣವನ್ನು ಕೂಡ ಕೊಟ್ಟರು. ಇವತ್ತು ಅವರು ನಮಗೆ ಕೊಟ್ಟು ಹೋಗಿರುವಂತಹ ಸಂದೇಶ, ನಾವು ಈ ದೇಶವನ್ನು
ಕಟ್ಟಲಿಕ್ಕಾಗಿ, ಈ ದೇಶವನ್ನು ಪುನಃ ಈ ಸಂವಿಧಾನದ ಬುನಾದಿಗಳ ಮೇಲೆ ಕಟ್ಟಲಿಕ್ಕಾಗಿ ಒಂದಾಗಬೇಕಾಗಿದೆ ಮತ್ತು ಒಂದಾಗಿ ಹೋರಾಟ ಮಾಡಬೇಕಾಗಿದೆ ಎಂಬುದು. ಇವತ್ತು ನಾವು ಈ ದೇಶವನ್ನು ಕಟ್ಟುವ ಮರುಕಟ್ಟುವ ಹಾದಿಯಲ್ಲಿ ನಮಗಿರುವಂತಹ ದೊಡ್ಡ ತೊಡಕು, ಈ ಯಾರು ದೇಶವನ್ನು ಮರುಕಟ್ಟಬೇಕೆಂದು ಬಯಸುತ್ತಾರೋ ಅವರಲ್ಲಿರುವಂತಹ ಒಡಕುಗಳು, ಭಿನ್ನತೆಗಳು, ಒಬ್ಬರು ಇನ್ನೊಬ್ಬರ ಜೊತೆ ಕುಳಿತುಕೊಳ್ಳಲು ತಯಾರಿಲ್ಲದಂತಹ ಪರಿಸ್ಥಿತಿ, ಪ್ರಗತಿಪರರ ಹಲವು ಗುಂಪುಗಳು, ದಲಿತರ ಹಲವು ಸಂಘಟನೆಗಳು, ಕಾರ್ಮಿಕರ ಹಲವು ಒಕ್ಕೂಟಗಳು, ಇವರೆಲ್ಲರ ಗುರಿ ಒಂದೇ, ಅದು ಈ ದೇಶವನ್ನು ಸಂವಿಧಾನದ ಬುನಾದಿಗಳ ಮೇಲೆ ಪುನಃ ಕಟ್ಟಬೇಕೆಂದು. ಆದರೆ ಒಂದು ವೇದಿಕೆಗೆ ಬರಲು ಯಾರೂ ಸಿದ್ಧರಾಗುವುದಿಲ್ಲ. ನಾವು ನಮ್ಮ ಐಡಿಯಾಲಜಿ ಮತ್ತು ಸಂಘ ಪರಿವಾರದ ಐಡಿಯಾಲಜಿಯನ್ನು ಕಂಪೇರ್ ಮಾಡುವುದಾದರೆ ಬಹುದೊಡ್ಡ ವ್ಯತ್ಯಾಸ ಇದೆ. ಅಲ್ಲಿರುವುದು ಸಂಕುಚಿತತೆ, ಅಲ್ಲಿರುವುದು ಸಣ್ಣತನ, ಕೆಲವರ ಹಿತಕ್ಕಾಗಿ ಹಲವರ ಹಿತವನ್ನು ಬಲಿಕೊಡುವಂತಹ ವಿಚಾರಧಾರೆ, ಮತ್ತು ನಮ್ಮಲ್ಲಿರುವುದು ಎಲ್ಲರನ್ನೂ ಕೊಂಡು ಹೋಗುವಂತಹ, ಎಲ್ಲರ ಹಕ್ಕಿಗಾಗಿ, ಎಲ್ಲರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕೆಂಬಂಥ ವಿಶಾಲ ಮನಸ್ಸು. ಆದರೆ ಅವರು ಆ ಸಂಕುಚಿತ ವಿಚಾರಧಾರೆಗಳನ್ನು ಜಾರಿ ಮಾಡಲಿಕ್ಕಾಗಿ ಎಲ್ಲರೊಂದಿಗೂ ರಾಜಿ ಮಾಡಿಕೊಳ್ಳಲು ತಯಾರಿರುತ್ತಾರೆ. ಆದರೆ ನಮ್ಮ ಜನರು, ನಾವು ಈ ಉದ್ದೇಶಕ್ಕಾಗಿ ಹೋರಾಡುವವರು ಕೂಡ ಒಂದಾಗಲು ತಯಾರಿರುವುದಿಲ್ಲ. ಗೌರಿ ಲಂಕೇಶ್ ಈ ಕಾರ್ಯಕ್ಕೆ ಇಳಿದಾಗ ಎಲ್ಲರನ್ನೂ ತಮ್ಮ ಜೊತೆಗೆ ಸೇರಿಸಿಕೊಳ್ಳಲು ಪ್ರಯತ್ನಿಸಿದರು. ಯಾರೆಲ್ಲ ದಲಿತರನ್ನು, ಎಡಪಂಥೀಯರನ್ನು, ಎಲ್ಲರನ್ನೂ ತಮ್ಮ ಜೊತೆಗೆ ಸೇರಿಸಿಕೊಂಡರು, ಮುಸ್ಲಿಂ ಸಂಘಟನೆಗಳೊಂದಿಗೂ ಗುರುತಿಸಿಕೊಂಡರು, ಅವರಿಗೆ ಭಿನ್ನಾಭಿಪ್ರಾಯ ಇತ್ತು, ಅದರ ಹೊರತಾಗಿಯೂ ಆ ಉದ್ದೇಶಕ್ಕಾಗಿ ಅವರು ಎಲ್ಲರನ್ನೂ ಸೇರಿಸಿದರು. ಎಲ್ಲರ ಎಲ್ಲಿಯವರೆಗೆಂದರೆ ಶಾಂತಿಯ ಮೂಲಕ ಬದಲಾವಣೆ ಸಾಧ್ಯವೇ ಇಲ್ಲ ಎಂದು ನಂಬಿದ್ದಂತಹ ನಕ್ಸಲರನ್ನು ಕೂಡ ಅವರು ಮನವೊಲಿಸಿ ಶರಣಾಗಿಸಿ ಈ ದಾರಿಗೆ ತಂದರು. ಅವರ ನಾಲ್ಕು ಯುವಕರನ್ನು ತನ್ನ ಮಕ್ಕಳು ಎಂದು ಘೋಷಿಸಿದ್ದರು, ತನ್ನ ದತ್ತು ಮಕ್ಕಳು ಎಂದು. ಅದು ಒಂದು ದಲಿತ ಸಮುದಾಯದಿಂದ ಬಂದಂತಹ ಜಿಗ್ನೇಶ್ ಮೇವಣಿಯಾದರೆ ಮತ್ತೊಂದು ಕಮ್ಯುನಿಸ್ಟ್ ಹಿನ್ನೆಲೆಯಿಂದ ಬಂದಂತಹ ಕನ್ನಯ್ಯ ಕುಮಾರ್ ಆಗಿದ್ದರು, ಮತ್ತೊಬ್ಬರು ಮುಸ್ಲಿಂ ಹಿನ್ನೆಲೆಯ ಉಮರ್ ಖಾಲಿದ್ ಆಗಿದ್ದರು, ಮತ್ತೊಬ್ಬಳು ಹೆಣ್ಣು ಮಗಳು ಶೆಹ್ಲಾ ಆಗಿದ್ದರು. ಅಂದರೆ ಎಲ್ಲರನ್ನೂ ತನ್ನೊಡೆಗೆ ಸೇರಿಸಿಕೊಂಡು ಅವರು ಆ ಹೋರಾಟವನ್ನು ಕಟ್ಟುವ ಪ್ರಯತ್ನ ಮಾಡಿದ್ದರು. ಇವತ್ತು ನಮ್ಮ ಮುಂದೆ ಮುಂಬರುವಂತಹ 2024 ಮಹಾ ಚುನಾವಣೆ ಇದೆ. ಒಂದು ವೇಳೆ ಈ ಚುನಾವಣೆಯಲ್ಲಿ ಯಾರು ಈ ದೇಶವನ್ನು ವಿನಾಶದತ್ತ ಒಯ್ಯುತ್ತಿದ್ದಾರೆ ಎಂದು ನಾವು ಭಾವಿಸಿದ್ದೇವೋ ಅವರು ಪುನಃ ಅಧಿಕಾರಕ್ಕೆ ಬಂದರೆ ಆಮೇಲೆ ನಮಗೆ ಈ ದೇಶವನ್ನು ಸಂವಿಧಾನದ ಬುನಾದಿಗಳ ಮೇಲೆ ಪುನಃ ಕಟ್ಟುವ ಕನಸು ಕಾಣುವುದು ಕೂಡ ಕಷ್ಟವಾದೀತು. ಸರ್ಕಾರ ಬದಲಾದ ಕೂಡಲಕ್ಕೆ ಬದಲಾದ ಮಾತ್ರಕ್ಕೆ ಕ್ರಾಂತಿ ಬಂದು ಬಿಡುತ್ತದೆ ಎಂಬ ಭ್ರಮೆಯೊಂದಿಗೆ ನಾನು ಈ ಮಾತನ್ನು ಹೇಳುತ್ತಿಲ್ಲ. ನಾವು ಯಾವ ಸಂವಿಧಾನದ ಬುನಾದಿಯ ಮೇಲೆ ಈ ದೇಶವನ್ನು ಮರುಕಟ್ಟಬೇಕೆಂತೇಳಿ ಬಯಸ್ತೇವೋ ಆ ದೇಶವನ್ನು ಮರುಕಟ್ಟುವಂತಹ ಸ್ವಾತಂತ್ರ್ಯ ಅವಕಾಶ ನಮಗೆ ಉಳಿಯಬೇಕಾದರೂ ನಾವು ಒಂದಾಗಿ ಹೋರಾಡಬೇಕಾದಂಥ ಅಗತ್ಯ ಇದೆ. ಇದುವೇ ಗೌರಿ ಲಂಕೇಶ್ರಿಗೆ ನಾವು ಈ ಸಂದರ್ಭದಲ್ಲಿ ಸಲ್ಲಿಸಬಹುದಾದಂತಹ ಗೌರವ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಯಾಸಿನ್ ಮಲ್ಪೆಯವರೇ. ಮಾಜಿ ಸಮಾಜ ಕಲ್ಯಾಣ ಸಚಿವರು ಮತ್ತು ಹಿರಿಯರಾದಂಥ ಆಂಜನೇಯವರು ಈ ಸಭೆಗೆ ಬಂದಿದ್ದಾರೆ. ಅವರಿಗೆ ಗೌರಿ ಲಂಕೇಶ್ ಬಳಗದ, ಗೌರಿ ಮೆಮೋರಿಯಲ್ ಟ್ರಸ್ಟ್ನ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಅಂತಾರಾಷ್ಟ್ರೀಯ ಮಟ್ಟದ ಪತ್ರಕರ್ತರು ಮತ್ತು ACC ಅದರ ಅಂತಾರಾಷ್ಟ್ರೀಯ ವಕ್ತಾರರಾದಂಥ ಸುಪ್ರಿಯಾ ಶ್ರೀನೇಟ್ ಅವರು ದೆಹಲಿಯಿಂದ ಬಂದಿದ್ದಾರೆ. ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. Honorable Chief Minister of Karnataka and our leader, Shri Siddaramaiah ji, everybody sitting on the dais, I'm not going to waste my 15 minutes. I will collectively address all of you. All of you present here who remember and are here to celebrate a courageous, a fearless, and a beautiful life that Gauri Lankesh leaves behind and the memories that we are here to commemorate. Reimagining India in authoritarian times. Let us step back for a moment and ask, what is India? Who is India? What makes up India? Because as of today, the very name India is under attack. Because this government doesn't like ourselves to be called Indians, they don't like the word India. And today for the G20 summit that's happening,
An invite goes from the president of this country and the invite says, President Srimati Draupadi Murmu, Republic of Bharat. The name India is given to us by a constitution. Article 1 of the constitution clearly states we will be known as India and as Bharat, and we are a union of states where small states and large states, where Hindi speaking states and states that speak in Malayalam or Tamil or Kannada will be treated as equals. And that identity is under threat. So I think before we reimagine, let us step back for a moment and understand, where are we in our polity today? Where are we in our political struggles today? Where the name of this country? And soon after that invite came, television channels went with breaking news. And the breaking news was that in the special session of parliament, the government is likely to bring a resolution that will submissively replace the name Bharat with India. And that is nothing short of changing the constitution of this country. The constitution very clearly states, we the people of India, hum Bharat ke log. And it cannot be changed because one man is scared of an alliance, because one man is scared of all his failures in the last 9 years, and he has an issue with India today. I think before anything else, and I'm not going to get into whataboutry, I'm not going to get into we will have to call Reserve Bank of Bharat and things like that. I don't think this is a joking matter. I don't think this is funny anymore. I think a regime that thinks that they can change the constitution of this country because he cannot understand and he cannot appreciate his political opponents, there is something seriously wrong with India. There is something seriously wrong with this country, and before reimagining it, let's wake up, smell the coffee, and reconfigure our land. We cannot have a country where people one fine day get up and say they will change our names, our identities. I call my mother Amma. You may call her Mai. You may call her mother. You may call her with various names. Who has the audacity to change the names of their mothers? We call this country our motherland, and nobody, absolutely no one, should have the audacity to even think about changing our names. And that's what the present regime is doing. That's the reimagination that we need to talk about. Who is India? India is 140 crore people. Who is Bharat Mata? Kya hai Bharat Mata? Bharat Mata nadi hai, nale hai, parvat hai, ped hai, kya hai Bharat Mata? Bharat Mata are the sons and daughters of this country. People like you and me. People like us. We Indians are sons and daughters of this land, and there is nobody more Bharat Mata than all of us. And today our identity is under threat, and we cannot keep quiet. India belongs to the farmers. India belongs to the daily wage laborers. India belongs to students. India belongs to the young, to the old, to the women, to the marginalized. And India belongs to its minorities. India is not a country that can be staked claim by brute majoritarianism. And that's the reimagination that we will have to talk about. We are going through a time in our history and a time in our polity where you cannot be a mute spectator. And I will quote one of the Hindi poets from Hindi, and then I will translate it in English. Ramdhari Singh Dinkar, jinko Rashtrakavi kaha, aur aap mein se kuch logon ne unka naam suna hoga. He very categorically said, jo tathast hai samay likhega unke bhi apraad. You can no longer be a mute spectator. You have to join this fight, because this fight is for the country you and I call our identity, you and I call our mother, you and I call our home. And when India belongs to all of us, who are they to change our names? Who are they to change our identities? And what are they changing the identity to? To Bharat? Well, you know what? There was a man in this country, my leader, our leader actually, sir, who walked 4,000 kilometers from Kanyakumari to Kashmir in the Bharat Jodo Yatra. And he did that because he's resolved to keep this country united. He met strangers. He met the absolute bottom of the rung, poor people. He met mechanics. He met truck drivers. He listened to them. He listened to their plight. And why did he have to walk? And I will tell you something very personally here. When he was walking
and anybody, some of you walked with him here, anybody could have gone and met him. Koi bhi jaakar unse mil sakta tha, kahin se bhi aakar mil sakta tha. And this thought did cross my mind that he's putting his life under grave risk. And for a man who has seen his father blown into pieces, who has seen his grandmother being shot 32 times, the fearlessness and the courage of his convictions made that man walk in the Bharat Jodo Yatra. And that's why I'm proud of calling Rahul Gandhi my leader. And that's the India I imagine. I imagine an India where one man is not going to do his Mann Ki Baat and the rest of the country is going to listen to it. I imagine an India where Kannada and Tamil and Malayalam will be as respected as a language as Hindi, my mother tongue. I imagine an India where women in Manipur will not be paraded naked. I imagine an India where media is not going to give cover firing. I imagine an India where the Prime Minister of this country is not going to wake up 78 days after that horrific video and only speak for 36 seconds in Manipur. It has been over 120 days. He has still not gone to a part of a country which we call home. That's the India I imagine. I imagine an India where people will be free of poverty. I imagine an India like Karnataka, and that is where my hope comes from. And I'm not saying this because my chief minister is sitting here. I say this with conviction. Karnataka gives me hope. Because guess what? Before the Karnataka elections happened, Karnataka had become the hate laboratory of the BJP and the RSS. From the hijab controversy to maligning couples who were in love, to making people chant mantras at gunpoint, that is the hate laboratory Karnataka had become. And good governance is what we promised and which is why we were voted back in. So I see a lot of hope. I see the reimagination in the people of this country. They taught the BJP, they taught an authoritarian regime a lesson and they voted them out of power. And we are not sitting on our laurels here. And I congratulate my chief minister for walking the talk. We have implemented the 5 big poll promises from a Grahya Lakshmi to a Grahya Jyoti or the free bus service because that is what we promised people. We did not promise people to divide this country. We did not promise people that we are going to build Bharat and not India. We believe in Bharat and when we say Judega Bharat, Jeetega India, it scares the living daylights out of the BJP and which is why they malign us, which is why they attack us. Because they cannot lay claim to either India or Bharat. Aur main Hindi mein ye baat kahungi. Na unke purvajon ne Indian independence ki ladai ladi aur na Bharat ki swadhinta ke sangram mein hissedar bane. Ye na Bharat ko samajhte hain aur na India ko samajhte hain aur isliye zaruri hai ki hum aur aap inko samjhaye ki Bharat kya hai ki India kya hai. I imagine an India and I want to reimagine an India where a man who's a railway police official doesn't pick out his gun and shoot 3 people by calling out their names because they belong to another community and that happened a month back in a train that was going from Jaipur to Mumbai. I imagine an India where in a school in Uttar Pradesh, a teacher does not single out an 8-year-old student and gets his classmates to slap him and calls out his religion. I imagine an India where the young and the restless can ask questions and seek accountability from those in power. That's the India I imagine. I imagine an India where people in Ladakh, they don't say, we have been let down by our government. Our prime minister is lying because the territory has changed. That's the India I imagine. I imagine an India where people who are elected to power are accountable, where media can speak truth to power, where you and I can raise our questions. Forget about me being from the Congress or having been in the media. I am an Indian and I wish to ask questions of my democratically elected government. I don't want an India where 6,000 crore worth of advertisement money is going to shut up large sections of the media and it will completely absolve the Prime Minister of any responsibility. That's the India I want and that's the India I strive to achieve. I strive to achieve that India because you and I together will bring hope to this country. You and I together will reimagine the India that our forefathers laid down their lives for. You and I will together claim the India back from the fascists, from the authoritarian regime, because this is the India that our founding fathers thought of when they built this constitution. And I will just spend a minute and then wrap up because I want to speak about the constitution.
We are all practicing Hindus and Muslims and Christians and Sikhs and various other religions in this country. But if there is one text that is more sacred than any other text in this country, that's the Constitution of India. Because that Constitution of India guarantees every Indian citizen the right to life and liberty. It guarantees you the power to speak truth to those in government. It guarantees you that you and the richest Indian will be equal before law. It guarantees, irrespective of caste, creed, color, sex, region, religion, language, the right to vote. No matter who you are, you can be the most famous, you can be the most powerful, you can be the richest Indian. You only have one right to vote. And that's the Constitution of India that we have to fight for collectively. We have to reclaim it from the fascists, because that's the India that was imagined for us, and that's the India we need to strive together to reimagine. Thank you very much. Thank you, Supriya ji. Iga mundina bhashanakaru namma nimmellara ಪರಿಚಿತರಾದಂಥ ಪ್ರಕಾಶ್ ರೈ ಅವರು. ನಾನು ಗೌರಿ, ನಾವೆಲ್ಲರೂ ಗೌರಿ. ಸಭೆಗೆ ನಮಸ್ಕಾರ. 5 ನಿಮಿಷನೇ ಮಾತಾಡ್ತೀನಿ, ತೊಂದರೆ ಇಲ್ಲ. ಗೌರಿಯ ದಿನ ನಮ್ಮ ಶಿವಸುಂದರ್ ಭಾಳ ಒಳ್ಳೆ ಪದ್ಯ ಬರೆದಿದ್ದಾರೆ ಗೌರಿ ನೆನಪಲ್ಲಿ. ಮೊದಲು ಅದನ್ನು ಓದ್ಬಿಡ್ತೀನಿ, ತುಂಬ ಇಷ್ಟ ಆಯಿತು ನನಗೆ. ನಮ್ಮ ಗೌರಿ ಹುತಾತ್ಮಳಾಗಿ 6 ವರ್ಷಗಳು. ಬಹಿರಂಗದಲ್ಲಿ ಬೆಂದು ಅಂತರಂಗದಲ್ಲಿ ಶುದ್ಧವಾದ ಆ ಬಯಲು ಆಲಯವನ್ನು ನೆನೆಯುತ್ತಾ ಆ ಗೌರಿಯನ್ನು, ಆ ಭರವಸೆಯನ್ನು, ಆ ಸಾಧ್ಯತೆಯನ್ನು, ಬೆಂಕಿಯಲ್ಲಿ ಬೇಯುತ್ತಲೇ ಬೆಳಕು ನೀಡಿದ ಬಗೆಯನ್ನು, ಬೆಂದು ಬೆಳಕಾದ ಪರಿಯನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಿದ್ದೇನೆ. ಗೌರಿಯಾದಳು ಗೌರಿ, ಗೌರಿ ಸ್ವೈರವಿಹಾರಿ. ಪುಕ್ಕದಲ್ಲಿ ಸಿಲುಕಲೊಪ್ಪದ ಅಪ್ಪನ ಮೆಚ್ಚಿನ ನವಿಲುಗರಿ. ಹಾರದ ಗರುಡಗಳು ಓಡದ ಕುದುರೆಗಳ ನಡುವೆ ತೆವಳುತ್ತಲೇ ಗಮ್ಯ ಸೇರಿದ ಇರುವೆ. ದೈತ್ಯ ಆಲದೊಳಗಿಂದ ಟಿಸಿಲೊಡೆದ ಕೆಂಪು ತಂಪಿನ ಹೊಂಗೆಯ ಹೂವೆ. ಕರ್ತೃ ಕರ್ಮಗಳು ಅರ್ಧದಲ್ಲೇ ನಿವೃತ್ತಿ ಘೋಷಿಸಿದರೂ ಕ್ರಿಯೆಯಿಂದಲೇ ವಾಕ್ಯ ಪೂರೈಸಿದ ವಚನಕಾರ್ತಿ. ಸಂಭ್ರಮದ ವ್ಯಸನವಿಲ್ಲದೆ, ಸಾರ್ಥಕತೆಯ ಗೀಳಿಲ್ಲದೆ ಸತ್ತ ನಂತರವೂ ಸಾರ್ಥಕವಾಗಿ ಬದುಕುತ್ತಿರುವ ಸಂಗಾತಿ. ಹೊರಗೆ ಧಾವಂತವಿದ್ದರೂ ಒಳಗೆ ನಿಧಾನವಾಗಿದೆ. ಬಹಿರಂಗದಲ್ಲಿ ಬೆಂದು ಅಂತರಂಗದಲ್ಲಿ ಶುದ್ಧವಾದೆ. ಒಳಗು ಹೊರಗೆಂಬ ಭಿನ್ನ ಪಳಿಯನ್ನು ಭಯ ಜಗವನ್ನೆಲ್ಲ ತುಂಬಿಕೊಂಡ ಮಹಾಮನೆಯಾದೆ. ಮನಬಿಲ್ಲ
ಪರಮೇಶ್ವರ್ ಅವರಿಗೆ ಮತ್ತು ಏನು ಪ್ರಾಬ್ಲಮ್ ಬನ್ನಿ ಅವರು ಅದನ್ನು ಇನಾಗ್ರೇಟ್ ಮಾಡೋಕ್ಕೆ ಮುಂಚೆ ಅವ್ರ ಮನೆಯಲ್ಲಿ ಎಷ್ಟು ದೊಡ್ಡ ಹೋಮ ಬೇಕಾದ್ರೆ ಮಾಡ್ಕೊ, ನೀನು ಏನು ಬೇಕಾದ್ರೆ ಮಾಡ್ಕೊ, ನನಗೆ ಸಮಸ್ಯೆ ಇಲ್ಲ. ಆದರೆ ನನ್ನ ಪಾರ್ಲಿಮೆಂಟ್ನಲ್ಲಿ ನೀನು ಹೋಮ ಮಾಡೋಂಗಿಲ್ಲ. ಪ್ರಾಬ್ಲಮ್ ಈಸ್ ವೆರಿ ಕ್ಲಿಯರ್. ಇಲ್ಲಿ ಬೇರೆ ಬೇರೆ ಭಾಷೆಯವರಿದ್ದೀವಿ, ಬೇರೆ ಬೇರೆ ಧರ್ಮದವರಿದ್ದಾರೆ. ನೀವು ಈ ಕತೆಯೆಲ್ಲ ಮಾಡೋಕ್ಕಾಗಲ್ಲ. ಅಲ್ಲ, ನಾವು ಏನೋ ನಮ್ಮದು ಎಲ್ಲ ಪ್ರೀತಿ ಇಲ್ಲ, ಸುಳ್ಳು ಹೇಳಿಬಿಡಿ. ನೀವು ಹೇಳ್ತಿರೋ ಒಂದು, ಮಾತಾಡ್ತಿರೋದು ಇನ್ನೊಂದು. ನೀವು ಪ್ರಶ್ನೆ ಮಾಡಬಾರ್ದು, ನಾನು ಮಾಡ್ತೀನಿ. ಇವತ್ತು ಗೌರಿ ದಿನ. ನಾನು ಅವತ್ತು ಅವಳನ್ನು ಹೇಳಿದೆ, ಅವತ್ತೊಂದು ದಿನ ಹೇಳಿದೆ ನಾನು, ನಾವು ಗೌರಿಯನ್ನು ಹೂಳಲಿಲ್ಲ, ಬಿತ್ತಿದ್ದೇವೆ. ಯಾಕೆ ಅಂದರೆ ನೀವು ಒಂದು ಧ್ವನಿಯನ್ನು ಅಡಗಿಸಿದರೆ, ಹತ್ತಿಕ್ಕಿದರೆ ನೂರಾರು ಧ್ವನಿಗಳು ಹುಟ್ಟುತ್ತೆ ಅಂತ ಕಾರಣಕ್ಕೆ ಬಿತ್ತಿದ್ದೇವೆ ನಾವು. ಇವತ್ತು ನೂರಾರು ಧ್ವನಿಯಾಗಿ ನಿಂತ್ಕೊಂಡಿದ್ವಿ ನಾವು. ನಾವು ಯಾಕೆ ಮಾತಾಡಬೇಕು ನೋಡಿ, ನಮ್ಮ ದೇಹಕ್ಕೆ ಗಾಯ ಆದರೆ ನಾವು ಮೌನವಾಗಿದ್ರೂ ಗುಣ ಆಗ್ಬಿಡುತ್ತದೆ. ಆದರೆ ದೇಶಕ್ಕೆ ಗಾಯ ಆದರೆ ನಾವು ಮೌನವಾಗಿದ್ದಷ್ಟು ಜಾಸ್ತಿ ಆಗುತ್ತದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಹಿಂಸೆ ಮಾಡ್ತಿರಲ್ಲ, ಒಪ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಹಿಂಸೆಗೆ ಕರುಣೆ ಇಲ್ಲ, ಅದಕ್ಕೆ ಧರ್ಮ ಇಲ್ಲ. ನೀವು ಅದಕ್ಕೆ ನೀವು ಕೊಡ್ತೀನಿ ಅಂತೀರಿ, ಹೊರತೀನಿ ಅಂತೀರಿ, ಆಯುಧ ಕೈ ತಗೊಳ್ತೀರಿ. ನನ್ನ ಪ್ರಕಾರ ಕೊಡ್ತೀನಿ ಅನ್ನೋ ಕೈಯಲ್ಲಿ ಆಯುಧ ಹಿಡ್ಕೊಳ್ಳೋನು ಹೇಳಿ ವೀರ ಅನ್ನ. ನಿಮಗೆ ಭಾಷೆ ಮಾತು ಗೊತ್ತಿಲ್ಲ, ನಾವು ಹೀಗೆ ಇರ್ತೀವಿ. ಇದರಿಂದಲೇ ಈ ಮಾತುಗಳನ್ನು ಹೇಳ್ತಾ ನಾನೇನು ಹೇಳ್ತೀನಿ, ಗೌರಿಯ ನೆನಪು, ಗೌರಿಯ ಧೈರ್ಯ. ಈಗ ಬಹಳ ಮುಖ್ಯವಾದ ಏನಂದ್ರೆ, ನಾವು ಅಡ್ಡಗೋಡೆಯಲ್ಲಿ ನಿಂತ್ಕೊಂಡು ಮಾತಾಡೋಂಗಿಲ್ಲ. ಯು ಹ್ಯಾವ್ ಟು ಟೇಕ್ ಅ ಸೈಡ್. ಈ ದೇಶದಲ್ಲಿ, ಈ ಸಮಾಜ, ನಮ್ಮ ಮುಂದಿನ ಭವಿಷ್ಯಕ್ಕೆ, ನಮ್ಮ ಮಕ್ಕಳಿಗೆ ಏನಾದ್ರು ಆಗ್ಬೇಕಾದ್ರೆ ನಾವು ಒಂದು ಕಡೆ ನಿಂತ್ಕೊಳ್ಳೇಬೇಕಾಗತ್ತೆ. ಯಾರ ವಿರುದ್ಧವಾಗಿದೆ ಅಂತ ನಾವು ಹೇಳಲೇಬೇಕಾಗತ್ತೆ. ನ್ಯೂಟ್ರಲ್ ಆಗಿರೋದು ಹಂಗಿನ ಮಾತಾಡೋದೆಲ್ಲ ನಡೆಯಲ್ಲ. ಸೊ ಆ ನಿಟ್ಟಿನಲ್ಲಿ ಆಗಿದ್ವಿ. ಗೌರಿಯ ದನಿ ಆಗಿತ್ತು, ಲಂಕೇಶರ ಧ್ವನಿ ಆಗಿತ್ತು, ತೇಜಸ್ವಿಯ ಧ್ವನಿ ಆಗಿತ್ತು, ಬಸವಣ್ಣನ ಧ್ವನಿ ಆಗಿತ್ತು. ಇಷ್ಟು ದೊಡ್ಡ ಇತಿಹಾಸವನ್ನು, ಇಷ್ಟು ಶ್ರೀಮಂತ ಸತ್ಯಗಳನ್ನು ಹೊಂದಿದವರು ನಾವು. ಇದನ್ನು ನಾವು ಒಂದಾಗಿ ಇವನ್ನ ಕೆಳಗಿಳಿಸೋರು, ಇವ್ರನ್ನ ಒದ್ದೋಡಿಸೋರು ನಾವು ಕೆಲಸ ಮಾಡ್ತಾನೆ ಇರಬೇಕು, ಪ್ರಶ್ನೆ ಕೇಳ್ತಾನೆ ಇರಬೇಕು, ಯಾವುದಕ್ಕೂ ಯಾರಿಗೂ ಹೆದರದೆ ಕೇಳ್ತಾ ಇರಬೇಕು. ಯಾಕಂದರೆ ಗೌರಿಗೆ, ಗೌರಿ ಬದುಕಿದ ಬದುಕಿಗೆ ನಾವು ಈ ಥರ ಇರೋದೇ ನಮ್ಮ ಜವಾಬ್ದಾರಿ. ಒಳ್ಳೆಯದಾಗಿ ಥ್ಯಾಂಕ್ ಯು. ದಿಟ್ಟವಾಗಿ ಮತ್ತು ದೃಢವಾಗಿ ಗೌರಿ ಲಂಕೇಶ್ವರ ಆಶಯಗಳನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳಿದಂಥ ಪ್ರಕಾಶ್ ರೈ ಅವರಿಗೆ ಧನ್ಯವಾದಗಳು. ಈಗ ನೀವೆಲ್ಲ ನಿರೀಕ್ಷೆ
ನಿರೀಕ್ಷೆ ಮಾಡ್ತಾ ಇರುವಂತ ಇನ್ನೊಬ್ರು ಮುಖ್ಯ ಅತಿಥಿ. ಇವತ್ತು ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5, ಶಿಕ್ಷಕರ ದಿನಾಚರಣೆಯ ದಿವಸವೇ ಶೈಲತಾ ಟೀಚರ್ ಅವರು ನಮ್ಮ ಅತಿಥಿ. ಅವರು ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡ್ತಿದ್ರು, ಹಾಗೇನೆ ಅವರಿಗೆ ಶೈಲತಾ ಟೀಚರ್ ಅಂತ ಬಂತು. ಈಗಾಗಲೇ ಹೇಳಿದಾಗನೆ ಕೊರೋನಾ ಟೈಮಲ್ಲಿ ಕೊರೋನಾವನ್ನ ಹೆಂಗೆ ನಿಭಾಯಿಸ್ಬೇಕು ಅಂತ ಹೇಳಿ ಆಗಿನ ಆರೋಗ್ಯ ಸಚಿವರಾದಂತ ಶೈಲತಾ ಟೀಚರ್ ಅಲ್ಲವನ್ನೇ ಅವರಲ್ಲಿ ಒಂದು ಮಾಡಲ್ ಇಡೀ ಕೇರಳದಲ್ಲಿ ಒಂದು ದೊಡ್ಡ ಮಾದರಿಯನ್ನು ಸೃಷ್ಟಿ ಮಾಡಿದಂಥವರು. ಸರಳರು ಮಾತ್ರವಲ್ಲ, ಈಗ ಹಾಲಿ ಶಾಸಕರು ಕೂಡ ಅವರು ಆಗಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಕರೆದಾಗ ಅವರು ಒಪ್ಕೊಂಡು ಇದಕ್ಕೆ ಬಂದಿದ್ದಾರೆ. ಈಗ ಶೈಲತಾ ಟೀಚರ್ ಅವರು ಮಾತಾಡಬೇಕಾಗಿ. Chief Minister, distinguished guests, my dear brothers and sisters, 6 years had passed after Gauri Lankesh martyrdom. They killed our dear Gauri, but they cannot kill her ideas. Martyrs cannot die. They are living in the hearts and souls of the fighters living. Gauri is living with us. It's a privilege for me to participate in this function in the presence of eminent personalities who are still fighting for democracy, to save our country, fight against the communalism. They are sitting on the dais, and also they are sitting off the dais. Honorable Chief Minister of Karnataka, Siddharamaiah ji is here. He is fighting against communal forces. Congratulations for him to defeat the communal forces in Karnataka. I belong to a different party. I belong to Communist Party of India, Marxist. But I am very happy, we are very happy that the communal government is defeated in Karnataka to save democracy. And the Rajesh Tikayat sir is sitting here, a brave leader fighting for the rights of the farmers. The fight is continuing. You all are joining in that movement, the long march of the peasants and the fight for justice. And Sri Prakash Raj is here, a person who sticks to his of the communal ideology of communalism, and he stands against divisive forces. He spoke here what he is thinking. And Srimati Ankara Rankard, political activist of Meghalaya, Supriya Shrante, and also Yasin Malpe, who is fighting for justice for all, especially for the minority community. And Teesta Satrubad is here. She invited me for this memorial day. She is an icon of fight against communal and divisive forces, fighting for the justice of the victims of the riots 2002 in Gujarat, and for gender justice also. I am not mentioning everybody. All the personalities sitting on the dais is similar. Today we are assembled here to memorize Gauri's thought, and also to reimagine India. What is our imagination about India? Who is ruling now? What is the fate of India? The fear of grandism and the intolerance is ruling India. We have to fight against that. 76 years had passed after independence. Now we are struggling to protect our constitution. We have a very good constitution written under the leadership of B.R. Ambedkar. The very preamble of the constitution states, what is our imagination about India? India should be, or India is, a democratic, secular, socialist, sovereign republic. What is the meaning of these words? Democracy means perfect equality and opportunity.
Even in Greek philosophers' day, he said that democracy doesn't mean the accommodation of Tom or Harry to the office. It means perfect equality in opportunity. We should provide that. Our ruling party, the NDA, is they providing the equal opportunity for Indian citizens? Monkey path is there, but that is not of the equal thought, or they are not for equality of Indian citizens. And secularism is the backbone of our constitution and our country. There are more than six religions in India, more than 6,400 castes in India, and more than 1,700 languages in India. We are different. And that diversity, we cannot get rid of that diversity. Our slogan is unity in diversity. But they are not agree, the communal forces, the fascist government of Sangha Parivar, diversity or the unity in diversity. We are imagining India. What is the imagination of our freedom fighters about India? Devendranath Tagore wrote in Gitanjali, where the mind is without fear and the head is held high, where the knowledge is free, where the world has not been broken up into narrow domestic barriers, and where the clear stream of reason has not lost its way into the desert sand of dead habit. That is very important thing, you know. The reason has not lost its way into the dreary desert sand of dead habit, into that heaven of freedom. Oh Father, let my country awake. That was the imagination, you know. Now it is happening, that fear, that the desert land of dead habit is coming back. They are speaking about Sanatan Dharma. What is the Sanatan Dharma? Those who criticize the Sanatan Dharma, they are threatening to kill them. They are threatening to shoot them. What is the Sanatan Dharma? If they are mentioning about the Vasudeva Kudumbakam, all are equal. All beings are equal. And we are standing for the good, common good, then we can agree the Sanatan Dharma. But the Sanatan Dharma propagated by Sangha Parivar and the communal force, it is not like that. It is upper class supremacy. They are for the Chadurvarna. They are saying that Chadurvarna is created by God. Did God say that? God said to none that this Chadurvarna is created by him. They are arguing it is about the karma, you know. What is the karma in Chadurvarna? Brahmanasya mukham asid bahu rajanyakrita uru tadeshvai dvishya patbhyam shudro ajayade. That way God created the people. Is it the justice? Brahmins are created from head so they can own all the properties and we never agree that Sanatan Dharma, you know. We are for equality. We are for to protect the preamble of our constitution. We are for what Gandhiji said about India. Gandhiji's imagination about India. The Sampurna villages, Swaraj, Grama Swaraj. That is our slogan, you know. But they are destroying that. They are showing the supremacy of the upper caste and cheating the poor, the Dalits, and framing the Dalits as their vote banks. They want to get power. After getting power, once again, if they fear that, there will be no elections at all. Democracy will completely ruin at that time.
we fear about that. So we want to protect the democracy, and we didn't want the dreary desert sand of that habit coming back to here. The Hindutva ideology, it is full of divisive forces, divisive ideas that is ruling now. That is why they kill the people who are raising their sounds against that. Our patriotic leaders like Govind Pansari, Narendra Dabholkar, M.M. Kalburgi, along with our dear Gauri Lankesh, who shoot that. And they are not dead for us. We are raising their slogans again. Our rulers are dictating everything, and they are controlling the lives of the poor people. This is nothing but fascism, you know. How dare they were to displace Mahatma Gandhi from his position as a symbol of Indian nationalism and project V.D. Savarkar as the nation's natural hero. We can't tolerate that. We know who is Mahatma Gandhi and who is Savarkar. I'm not elaborating. Who killed Mahatma Ji? It was an assassination. They are now asking questions in BJP rural states. What is the day of Gandhiji's suicide? One question arises like that. Gandhiji was assassinated. They are not bold enough to say that, you know. They are fearing Gandhiji now also. Displacing Gandhiji's picture and installing Savarkar's picture in front of him, just opposite to him, they are again assassinating our father of our nation, you know. We can't tolerate this. They are speaking about Sanatan Dharma now. But where they are taking our country, we should examine. Our country is burning, you know. Manipur, Haryana, and everywhere we can see that the communal forces are inspiring the gundas and goons to attack people. In Manipur, what is the fate of the poor women there? The Prime Minister didn't come to the parliament to answer the question of the opposition. So they raised a non-confident motion. Then, even then, they expect that he will come. He will come at last, but didn't spoke about Manipur. His long speech of 1.5 hours, at last 2 minutes, he spoke about Manipur. He's not bothering about Manipur, you know. Our country is burning now. We should unite together. We should unite now to save our country. They are propagating all the superstition and that kind of ideas. During COVID in Kerala, we were struggling to save the lives of people under the scientific ideas. Science is our base. And we were inquiring, what kind of virus is this? What is the vaccine? And what is the medicine for the symptoms? There is no proper medicine for the virus, coronavirus. But there are so many medicines for the symptoms made by the virus. We were struggling in Kerala and also throughout the country. But what is their propagation? They were saying, they were beating the plates and they were asking to apply cow dung all over the body. They didn't know what is the virus, you know. They are believing these things. They are propagating the false ideas, propagating superstitions. They are not scientific. That will kill our nation, you know. We cannot survive if we are allowing to propagate these ideas. I am not elaborating our speech. This is the time to unite. Gauri's idea is with us. Gauri's voices are with us. Not only Gauri, all the martyrs are with us. And we, the people who are living now, should fight hard to save our country, save our democracy, save secularism, save the sovereignty of our country. Today, we can take that oath in memory of Gauri Lankesh. Thank you. Thanks, Shailaja Madam. ಈ ಬಲಭಾಗದಲ್ಲಿ ಇಲ್ಲಿನ ಅನುವಾದ ನಡೀತಾ ಇದೆ. ಇಂಗ್ಲೀಷ್ ಮತ್ತು ಹಿಂದಿ ಬಾರದವರಿಗೆ ಈ ಕಡೆ ಅನುವಾದ
ಅಲ್ಲಿ ಲೈವ್ ಅನುವಾದ ನಡೀತಾ ಇದೆ, ಅದನ್ನು ಬೇಕಾದವರು ಅದನ್ನು ನೋಡ್ಬೋದು ಅಂತ ಹೇಳಿ ಒಂದು ಪ್ರಕಟಣೆ. ಎರಡನೇದು, ಗೌರಿ ಲಂಕೇಶ್ ಅವರ ಬಿಟ್ಟು ಹೋದ ನಂತರದಲ್ಲಿ ಅದನ್ನು ನ್ಯಾಯಪಥ ಪತ್ರಿಕೆ ನಾನು ಗೌರಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಅದರ ವಿಶೇಷ ಸಂಚಿಕೆ ಬಿಡುಗಡೆನ ನೆಕ್ಸ್ಟು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಈಗ ರಾಕೇಶ್ ಟಿಕಾಯತ್ ಅವರು ಮಾತಾಡ್ತಾರೆ. ಸಿದ್ದರಾಮಯ್ಯ ಅವರು ಸರ್ ರಾಕೇಶ್ ಅವರು ಮಾತಾಡಲಿ ಅಂತಿದ್ದರು. ಒಂದು ಮಿನಿಟ್. ಸೊ ಅದರಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಕಳೆದ ಪರಂಪರೆ ಇದರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಇದ್ದರು. ಆ ಕಾರಣಕ್ಕೂ ಕೂಡ ರೈತ ಚಳವಳಿಯಲ್ಲಿ ಏನು ಮಾತಾಡ್ತಾರೆ ಅಂತ ಅವರು ಕಾತುರದಿಂದ ಇದು ಮಾಡ್ತಿದ್ದಾರೆ. ಭಾರತದಲ್ಲಿ ಸರ್ವಾಧಿಕಾರಿ ಮೋದಿಗೆ ಗರ್ವಭಂಗ ಮಾಡಿದಂಥ ಒಂದು ಚಳವಳಿ ಅಂದರೆ ಅದು ರೈತ ಚಳವಳಿ. ಕಳೆದ ಏಳೆಂಟು ವರ್ಷಗಳಲ್ಲಿ ಆ ರೀತಿಯ ಗರ್ವಭಂಗ ಬೇರೆ ಚಳವಳಿಗಳಿಂದ ಕೆಲವೆಲ್ಲ ಭಾಳ ದಿಟ್ಟುವ ಚಳವಳಿಗಳು ನಡೆದಿತ್ತು. ಆದರೆ ದೆಹಲಿಯ 4 ಹೆದ್ದಾರಿಗಳನ್ನು ಬಂದ್ ಮಾಡಿದಂಥ ಚಳವಳಿಗಳಲ್ಲಿ ಅದರ ನೇತಾರರಲ್ಲಿ ಬಹಳ ಮುಖ್ಯರಾದಂಥ ರಾಕೇಶ್ ಟಿಕಾಯತ್ ಅವರು. ರಾಕೇಶ್ ಟಿಕಾಯತ್ ಅವರ ಕಣ್ಣೀರಿಗೆ ಇಡೀ ಭಾರತ ಹೋಗೊಟ್ಟಿತ್ತು ಅಂತ ರಾಕೇಶ್ ಟಿಕಾಯತ್ ಇಬ್ಬರು. ಲ್ಯಾಂಗ್ವೇಜ್ ಪ್ರಾಬ್ಲಮ್ ರಹೇಗಿ ತೋ ಚುಕ್ಕಿ ಟ್ರಾನ್ಸ್ಲೇಷನ್ ಹಿಂದಿ ಹಮ್ ಹಿಂದಿ ಬೋಲೇಂಗೆ ತೋ ವೋ ಕನ್ನಡ ಮೇ ಟ್ರಾನ್ಸ್ಲೇಟ್ ಧನ್ಯವಾದ. एक क्रांतिकारी हमारे लीडर पत्रकार गौरीशंकर गौरी लंकेश जिनकी हत्याएं हुई उनका चैरिटेबल ट्रस्ट जिन्होंने ये प्रोग्राम किया, चीफ मिनिस्टर साहब और हमारे सारे आंदोलन के साथी पत्रकार बंधु हमारी बहनें और सभी जो लोग यहाँ पे आए हैं पुलिस प्रशासन के लोग, एक माहौल देश में चला हुआ है, गौरी लंकेश भी उसी की भेंट चढ़ी और ये आज से नहीं बहुत पहले से, करीब 10 पहले ये मुजफ्फरनगर में उत्तर प्रदेश में उसका ट्रायल हुआ, 17 में गौरी भेंट चढ़ी और अभी पिछले 5 पहले जो हमारे किसान थे शुगर के, उनको जो पहले वाली सरकार में मंत्री रहे जिनकी शुगर फैक्ट्रियां हैं उन्होंने उन पर हमला करवाया, हालात खराब हैं उनकी भी, यहाँ पे भी वे कर्नाटक के अंदर भी उन्होंने पूरा ट्रायल किया कि यहाँ पे भी दंगा हो, यहाँ राम नहीं चले तो हनुमान जी का जिक्र यहाँ पे किया, बहुत चर्चा होती थी जो हिंदीवासी क्षेत्र है और वो कहते थे कि अलग अलग स्टेट में अलग अलग भगवानों को लेकर जाएंगे क्योंकि ऐसा लगता है कि बीजेपी ही भगवान परमात्मा शिव और हनुमान जी ये कहाँ कहाँ जाएंगे वो बीजेपी तय करती है और नागपुर आइडेंटिफाई करता है कि किसकी ड्यूटी कहाँ लगनी है, ऐसा नहीं है। हम यहाँ पर स्पीच देंगे तो हमारे खिलाफ अभी आने शुरू हो जाएंगे, उनकी जो टीम है वो हमारे खिलाफ बोलना शुरू करेगी, लेकिन हमने भी कहा उनको कि हम भी हिंदू हैं और आपसे बड़े हैं, हमारे हर गांव के जो लोग थे वहां पर शिवालय होते थे, वहां पर मस्जिदें होती थी,
वहाँ पे गुरुद्वारे होते थे, सबकी अपनी परंपराएं थी कि वो पूजा कैसे करेगा, ये संविधान में राइट्स दिए गए हैं हमको, लेकिन वे नहीं मानते। तो हमने भी कहा कि जिस हथियार से वे लड़ाई लड़ते हैं उसी से हम भी लड़ाई लड़ेंगे। हम कोई संकोच नहीं करेंगे कि हमको हिंदू कहने में कोई शर्म और डर भय वो है, लेकिन हम भारतीय हिंदू हैं देश में, भारतीय मुस्लिम हैं, भारतीय सिख हैं, भारतीय ईसाई हैं। वे जो हैं जो झगड़ा करते हैं वे नागपुरिया हैं, तो नागपुरिया नाम उनका नहीं लेंगे, नौरंगिया उनको हम कहते हैं। वे वहाँ से एफिलेटेड हैं, वहाँ से वे होते हैं, उसमें सब तरह के लोग वहाँ पे हैं, उनके बहकाव में आने की जरूरत नहीं है। कर्नाटक के लोगों ने बहुत बड़ा मैसेज देश में दिया है, हम उनका धन्यवाद करते हैं, क्योंकि सबकी नज़रें कर्नाटक के अंदर थी चुनाव में, लेकिन उन्होंने उसका पूरा एजेंडे को फेल किया। और अब देश में दूसरे स्टेटों में भी उम्मीद है कि लोग उनके एजेंडे पे नहीं चलेंगे, लेकिन बहुत लोगों को कुर्बानियां देनी पड़ेगी। यहां पर जिक्र आया, जब वे विदेशों में जाते हैं तो महात्मा गांधी का नाम लेते हैं, तो महात्मा गांधी की हत्या कैसे हुई थी वो भी जरा बता दे रहे, जब विदेश में जाएं किसने की थी, गोरी की हत्या किसने की है वो भी जरा बताएं, जो 750 किसान देश की राजधानी में शहीद हुए 13 महीने तक, एक देश की राजधानी को घेर के पूरा देश का किसान वहां पर बैठा रहा, वहां पर 750 किसान शहीद हुए, तो वे भी बताना चाहिए कि किस राजा का राज था। लेकिन देश के किसानों ने एक बड़ा मैसेज दिया, वह लड़ाई लड़ी और उस लड़ाई में कामयाबी मिली, लेकिन अभी और भी लड़ाई बाकी है। वो हम प्लेटफार्म पे जो किसान का, मजदूर का, देश के नौजवान, आदिवासियों का है, उस पर वो लड़ाई जारी हमारी है। हम वो लड़ाई अलग अलग जगह, अलग अलग प्लेटफार्म पे हमारा संघर्ष जारी है। मणिपुर के हमारे बहन आई यहाँ पे, उसकी भी बहुत जानकारी हमने ली, लेकिन जहाँ पे उनकी स्टेट होगी वहाँ पे क्या घटना होगी वो उसको जिक्र नहीं करेंगे, क्योंकि पूरा खेल माइनिंग का है। आपस में लड़ाएंगे, अडानी को माइनिंग देंगे, जंगलों से आदिवासियों को हटाएंगे, एक बड़ी साजिश देश में चली हुई है। ये मणिपुर की घटना है, बहुत लोग वहां पर नहीं जाएंगे। हम कश्मीर में गए, वहां के किसान जो सेब का व्यापारी है, सेब का किसान है, वो करीब 50,000 करोड़ रुपए का व्यापार सेब का करता है, वो मुस्लिम है वहां पर ज्यादातर। वहां पर टूरिज्म से 15% की आमदनी है और 85% वहां पे हॉर्टिकल्चर, फ्रूटिंग, वेजिटेबल उससे वहां से आता है, हमारे पास में कृषि से आता है। उनका पिछले साल 2,000 करोड़ का नुकसान किया, उनके जो ट्रक थे वे 18 से 22 दिन तक बॉर्डर पे रोकू रख के, मिलिट्री लगा के। वहां के किसानों ने संपर्क किया, क्योंकि संयुक्त मोर्चा देश में बन चुका है, तो हम वहां पे गए। अब की बार उनको कुछ रेट ठीक मिल रहे हैं, क्योंकि जब बहुत हाईलाइट हुआ तो उनको कुछ रिलीफ मिली। यही हाल बिहार के, जो अपने दूसरे स्टेट है वहां पे भी यही हालात है। अकेले मक्का के सर्वे वहां पर आए, एक साल में 5,000 करोड़ रुपए का मक्का के किसान को नुकसान वहां पे है। बाहर की कंपनियां जो पॉपकॉर्न हम यहाँ पे लेते हैं, वे सारी ज़्यादातर मक्का बिहार में पैदा करवाते हैं, सारी कंपनियाँ वहाँ से खरीदती है। वहाँ पे मंडियाँ ख़त्म कर दी, जो बाजार समिति उसको बोलते थे उसको ख़त्म किया।
वहाँ पे चावल को हाफ रेट में खरीदते हैं और महंगे रेट में बड़ा व्यापारी उसको बेचता है। हम यहाँ पे अगर कर्नाटक और साउथ इंडिया की हम बात करेंगे तो यहाँ पे नारियल का किसान का भी यही हाल है। हम बहुत बोलते हैं कि आप नेचुरल फ्रूट नेचुरल पेय पदार्थों का इस्तेमाल करो, बहुत वीडियो हम बना बना कर डालते हैं, लेकिन यहाँ के किसान को उसका रेट नहीं मिलता। चुकी ने बताया कि यहाँ और ज़्यादा नुकसान अब का हुआ क्योंकि बाया श्रीलंका बाहर का पाम ऑयल, बाहर का जो खोपड़ा जो ड्राई नारियल होता है उसका पाउडर यहाँ पे आ रहा है, उस पर टैक्सेस नहीं है, उससे कौन मरेगा? यहाँ का जो किसान है वो पूरा बर्बाद होगा। तो एक लड़ाई देश में फिर बड़ी लड़ी जाएगी, उसमें बहुत लोगों का सहयोग उसमें चाहिएगा। एक बड़ा आंदोलन देश में फिर से एमएसपी गारंटी कानून, हमने उसका नाम दिया है मोदी एमएसपी गारंटी कानून, क्योंकि सब जगह जब नाम मोदी का ही आ रहा है तो भाई जो हारी हुई चीज है तो उसका नाम भी मोदी का ही लेना पड़ेगा। वो गारंटी कानून, स्वामीनाथन कमेटी की रिपोर्ट, ये बड़े सवाल है। तो हमें उम्मीद है कि सीएम साहब यहां पे होंगे, अपने स्टेट में गन्ने का किसान है, नारियल का है, यहां पे वेजिटेबल्स है, धान का किसान यहां पे है। तो यहां पे सरकारों की पॉलिसी लेकर आओ, क्योंकि कंपटीशन का जमाना अब है। आपका चेहरा किसान का गांव गरीब का लगना चाहिए, ये पॉलिसी लेकर आओ आने वाले टाइम पे, क्योंकि जब हम यहां से जाएंगे तो लोग कहेंगे कि जी गन्ने के रेट का क्या रहा, चीफ मिनिस्टर के साथ में मीटिंग करी, बहुत कमेंट्स आएंगे। तो यह है कि जहां जहां पे भी विपक्ष की सरकारें हैं वहां पे बहुत मजबूती से आपको काम करने की जरूरत है। ये किसान देश का नौजवान आदिवासी महिलाएं ये आप अपने उस पर काम कर रहे हैं, और हमारी सबकी जो आज यहाँ पर लोग इकट्ठे हुए, गोरी के प्रति संवेदना हमारी है, हम उनके विचारों को आगे बढ़ाएं। हमारे जो पत्रकार बंधु हैं उनके विचारों को आगे बढ़ाएं, जो हमारे सब लोग यहाँ पे हैं उन विचारों को हमको आगे बढ़ाना चाहिए। इसी के साथ में आप सब लोगों का धन्यवाद, जो यहाँ पे आए उनका सबका धन्यवाद। जय हिंद, जय भारत। ಸಣ್ಣ ಬದಲಾವಣೆಯನ್ನು ಮಾಡ್ತಾಯಿದ್ದೀವಿ. ಸಿದ್ದರಾಮಯ್ಯವರು ವಾಶ್ರೂಮಿಗೆ ಹೋದರು, ಅವರು ಈಗ ವಿಶೇಷ ಸಂಚಿಕೆ ಬಿಡುಗಡೆ ಮಾಡಬೇಕಾಗಿತ್ತು. ರಾಕೇಶ್ ಟಿಕಾಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕದ ಈ ಗೌರಿ ಮೆಮೋರಿಯಲ್ ಟ್ರಸ್ಟ್ನ ಈ ಸಭೆಗೋಸ್ಕರ ಅವರು ಬಂದಿದ್ದಕ್ಕೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ರಾಕೇಶ್ ಟಿಕಾಜಿ, ಬಹುತ್ ಬಹುತ್ ಧನ್ಯವಾದ. ಸರ್ ಜನ್ನಿ ಸರ್ ಬನ್ನಿ, ಒಂದು ಮಧ್ಯದಲ್ಲಿ ಒಂದು ಹಾಡನ್ನು ಜನ್ನಿಯವರು ಬನ್ನಿ ಸರ್. ಅವರು ಹಾಡಲಿಲ್ಲ ಅಂದರೆ ಪ್ರಕಾಶ್ ರಾಯ್ ಅವ್ರು ಹಾಡ್ತಾರಂತೆ. ಪ್ರಕಾಶ್ ರಾಯ್ ಹಾಡೋದನ್ನೇ ನಾನು ಹಾಡೋದು. ನಾನು ಗೌರಿ, ನಾವೆಲ್ಲರೂ ಗೌರಿ. ಒಲವರಳಿದ ದಿನಗಳೇ ಹೂಗಳೇ ಕಡಲ ತೀರಗಳೇ ಕಾಡದಿರಿ, ಬೆಳದಿಂಗಳು ತುಳು ಕಾಡುವ ಹೊಳೆಗಳೇ
ಹಲವು ಬಣ್ಣಗಳೇ ಕಾಡದಿರಿ. ಒಲವರಳಿದ ದಿನಗಳೇ ಹೂಗಳೇ ಕಡಲ ತೀರಗಳೇ ಕಾಡದಿರಿ. ಬೆಳದಿಂಗಳು ತುಳು ಕಾಡುವ ಹೊಳೆಗಳೇ ಹಲವು ಬಣ್ಣಗಳೇ ಕಾಡದಿರಿ. ಇಲ್ಲವಾಗಿರುವ ಮಲ್ಲಿಗೆ ಕಂಪೆ ಕತ್ತಲು ಕಳೆದ ಮಿಂಚಿನ ಉಳುವೆ ಒಂದು ಗೂಡಿಸಿದ ಸಿಳುದಾರಿಗಳೇ ಕಳೆದ ಹಾಡುಗಳೇ ಕಾಡದಿರಿ. ಕಳೆದ ಹಾಡುಗಳೇ ಕಾಡದಿರಿ. ದುಗುಡದ ದುಮ್ಮಾನದ ಮನಸೆ ಅನುಮಾನದ ಬಿಗುಮಾನದ ಕ್ಷಣವೇ ಎಣಿಸಿದ ಮುಗಿಲಿನ ಚುಕ್ಕೆಯ ಹಿಂಡೆ ಎದೆಯ ಹಕ್ಕಿಗಳೇ ಕಾಡದಿರಿ. ಎದೆಯ ಹಕ್ಕಿಗಳೇ ಕಾಡದಿರಿ. ಪ್ರಾಣದ ಹರಣದ ಗಳಿಗೆಯ ಒಳಗೆ ನಿಲಿತಾವರೆಯ ಅರಳದಿರಿ. ಪ್ರಾಣದ ಹರಣದ ಗಳಿಗೆಯ ಒಳಗೆ ನಿಲಿತಾವರೆಯ ಅರಳದಿರಿ. ಅರಳದಿರಿ ಅರಳದಿರಿ. ಎಲ್ಲೆಲ್ಲೂ ತುಂಬಿದ ನೋವಿನ ಒಳಗೆ ಎಲ್ಲೆಲ್ಲೂ ತುಂಬಿದ ನೋವಿನ ಒಳಗೆ ಗುಲಾಬಿ ವನಗಳೇ ಸುಳಿಯದಿರಿ ಸುಳಿಯದಿರಿ ಸುಳಿಯದಿರಿ. ನಮಸ್ಕಾರ. ಸ್ನೇಹಿತರೆ, ಬಹಳ ಮುಖ್ಯವಾದಂಥ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಈಗ ಇಂದಿರಾ ಲಂಕೇಶ್ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನ್ಯಾಯಪಥ ಪತ್ರಿಕೆಯ ಅನ್ಯಾಯದ ಯಾವುದು ಅಸಮಾನತೆಯ ನೆಲೆ ಮತ್ತು ನೆಲ ಅನ್ನುವಂಥ ವಿಶೇಷ ಸಂಚಿಕೆಯನ್ನು, ಕನ್ನಡದ ಬಹುಮುಖ್ಯ ಬರಹಗಾರರು ಬರಹಗಾರ್ತಿಯರು ಬರೆದಿರುವಂಥ ವಿಶೇಷ ಸಂಚಿಕೆಯನ್ನು ಬಿಡುಗಡೆನ ಈಗ ಆಗುತ್ತೆ. ಗುರುಪ್ರಸಾದ್ ಅವರು ಅದರ ಸಂಪಾದಕರು, ಅವರು ವೇದಿಕೆ ಹತ್ರ ಬರಬೇಕು. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೌರಿ ಲಂಕೇಶ್ ಅವರ ಪಟಕ್ಕೆ ಪುಷ್ಪಾರ್ಚನೆ ಮಾಡಿ ಆನಂತರ ವಿಶೇಷ ಸಂಚಿಕೆಯನ್ನು ಬಿಡುಗಡೆಯನ್ನು ಮಾಡಬೇಕಾಗಿ ಅವರಲ್ಲಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೇಳ್ಕೊಳ್ತೀವಿ ಸರ್. ಸಾಲಾಗಿ ಏಳು ತೂರಿದ್ದು ಗೌರಿಗೆ ತಾಕಿದ್ದು ನಮ್ಮೆದೆಗೆ ತೂರಿದ್ದು ಗೌರಿಗೆ ತಾಕಿದ್ದು ನಮ್ಮೆದೆಗೆ ಧಡ ಧಡ ಇಸಿ ಗುಂಡು ಧಡ ಧಡ ಇಸಿ ಗುಂಡು. ಪ್ರೀತಿ ಬಿತ್ತಲು
ಬಿತ್ತಲು ಬಂದ ಎಲ್ಲರನ್ನು ಕೊಲ್ಲುವರು ದ್ವೇಷ ಬಿತ್ತಲು ಇವರು ಮುಂದಾದರು ದ್ವೇಷ ಬಿತ್ತಲು ಇವರು ಮುಂದಾದರು ಯಾರಿವರು ಯಾರಿವರು ನಾವಲ್ಲ ನೀವಲ್ಲ ಸಾಕಿನ್ನು ಸಾಕಿನ್ನು ಸತ್ಯಕ್ಕೆ ಗುರಿಟ್ಟ ಈ ಸಾವಿನಾಟ ಸತ್ಯಕ್ಕೆ ಗುರಿಟ್ಟ ಈ ಸಾವಿನಾಟ ಧಡ 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 ಇಸಿ ಗುಂಡು ಧಡ ಧಡ ಇಸಿ ಗುಂಡು. ಸ್ನೇಹಿತರೆ, ಈಗ ಗೌರಿ ಲಂಕೇಶ್ವರಿಗೆ ಅತ್ಯಂತ ಆಪ್ತವಾದಂಥ ಸಿದ್ದರಾಮಯ್ಯನವರಿಗೆ ಮಾತಾಡಬೇಕು. ಇನ್ಫ್ಯಾಕ್ಟ್ ಅವರು ಮೊದಲ ಬಾರಿಗೆ ಅಧಿಕಾರ ಸ್ವೀಕಾರ ಮಾಡಿದಾಗ ಮುಖ್ಯಮಂತ್ರಿಗಳನ್ನು ಲಂಕೇಶ್ ಪತ್ರಿಕೆಗೆ ಮೊದಲು ಇಂಟರ್ವ್ಯೂ ಮಾಡಿದ್ದು ಗೌರಿ ಲಂಕೇಶ್ ಅವರು. ಮತ್ತು ಗೌರಿ ಲಂಕೇಶ್ ಅವರ ಒಟ್ಟು ಆಶಯಗಳ ಜೊತೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಅವರು ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ, ನಮ್ಮ ಗೌರಿ ಲಂಕೇಶ್, ನಮ್ಮ ಬಳಗ, ನಮ್ಮ ಈ ಜಾತ್ಯತೀತ ಪರಂಪರೆಯನ್ನು, ಈ ಬಹುತ್ವದ ಭಾರತವನ್ನು ಉಳಿಸ್ಲಿಕ್ಕೋಸ್ಕರ ಅವರು ಅವಿರತವಾಗಿ ಅವರು ಶ್ರಮಿಸ್ತಾ ಇದ್ದಾರೆ. ಆ ಕಾರಣಕ್ಕೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದ ಮಹತ್ವ ಬಂದಿದೆ. ಅವರು ಕೊನೆಯ ತನಕನೂ ಇದ್ದು ಎಲ್ಲರ ಭಾಷೆಗಳನ್ನು ಕೇಳಿ ನಾನು ಇರ್ತೀನಿ ಅನ್ನುವಂಥ ಅಷ್ಟೊಂದು ಪ್ರೀತಿಯನ್ನು ಗೌರಿಯ ಜೊತೆಗೆ ಅವರು ಇಟ್ಕೊಂಡಿದ್ದಾರೆ. ಮತ್ತು ಗೌರಿ ಲಂಕೇಶ್ ಅವರು ತೀರ್ಕೊಂಡಾಗ ವಿಶೇಷವಾಗಿ ತೀರ್ಕೊಂಡು ಕೂಡಲೇ ಬಂದರು ಮುಖ್ಯಮಂತ್ರಿಗಳು. ಆ ನಂತರದಲ್ಲಿ ಮಾರನೇ ದಿನ ಮತ್ತೆ ಇಲ್ಲಿ ಮೆರವಣಿಗೆ ಜೊತೆಗೆ ಬಂದಿದ್ದರು, ಅವರು ಅಂತ್ಯ ಸಂಸ್ಕಾರ ಆದಾಗಲೂ ಬಂದಿದ್ದರು. ಅಷ್ಟೊಂದು ಅವರ ವ್ಯಕ್ತಿತ್ವದ ಬಗ್ಗೆ ಅಪಾರವಾದಂಥ ಪ್ರೀತಿ ಇಟ್ಕೊಂಡಂಥ ಪ್ರೀತಿಯ ಮುಖ್ಯಮಂತ್ರಿಗಳು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. ಹಿರಿಯ ರೈತ ಮುಖಂಡರಾದಂಥ ರಾಕೇಶ್ ಟಿಕಾಯಿತ್ ಅವರೇ, ಖ್ಯಾತ ಬಹುಭಾಷಾ ಕಲಾವಿದ ಶ್ರೀ ಪ್ರಕಾಶ್ ರೈ ಅವರೇ, ಕೇರಳದ ಮಾಜಿ ಸಚಿವೆ ಹಾಗೂ ಶಾಸಕಿ ಶೈಲಜಾ ಟೀಚರ್ ಅವರೇ, ಖ್ಯಾತ ಪತ್ರಕರ್ತೆ ಸುಪ್ರಿಯಾ ಸಿ ನಾಟಿಯವರೇ, ಮುಸ್ಲಿಂ ಒಕ್ಕೂಟದ ಮುಖಂಡರಾದಂಥ ಯಾಸೀನ್ ಮಲ್ಪಿಯವರೇ, ಮಾಜಿ ಸಚಿವರಾದಂಥ ಶ್ರೀ ಆಂಜನೇಯ ಅವರೇ, ದಿವಂಗತ ಲಂಕೇಶ್ ಅವರ ಧರ್ಮಪತ್ನಿ ಶ್ರೀಮತಿ ಇಂದಿರಾ ಲಂಕೇಶ್ ಅವರೇ, ಕವಿತಾ ಲಂಕೇಶ್ ಅವರೇ, ಗೌರಿ ಸ್ಮಾರಕ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೇ, ಗೌರಿ ಲಂಕೇಶ್ ಅವರ ಅಭಿಮಾನಿಗಳೇ, ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಗೌರಿ ಸ್ಮಾರಕ ಟ್ರಸ್ಟ್ ವತಿಯಿಂದ ಗೌರಿ ನೆನಪು ಒಂದು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ದೇಶದ ಅನೇಕ ಸ್ಥಳಗಳಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂವಿಧಾನದ ಪರ, ಪ್ರಜಾಪ್ರಭುತ್ವದ ಪರ,
ಕೋಮು ಸೌಹಾರ್ದದ ಪರ ಹೋರಾಟ ಮಾಡ್ತಕ್ಕಂಥ ಅನೇಕ ಜನರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಯಾಕಂದರೆ ಕೆಲವು ಹೆಸರುಗಳು ಗೊತ್ತಿಲ್ಲ, ಹಾಗಾಗಿ ಹೆಸರುಗಳನ್ನ ಹೇಳಲಿಲ್ಲ ನಾನು. ಗೌರಿ ಲಂಕೇಶ್ ಅವರು ಅವರು ಪತ್ರಕರ್ತೆ ಅನ್ನೋದಕ್ಕಿಂತ ಒಬ್ಬ ಹೋರಾಟಗಾರ್ತಿ. ನಾನು ಮುಖ್ಯಮಂತ್ರಿಯಾಗಿರುವಾಗ, ಹಿಂದೆ ಈ ಸಾರಿ ಅಲ್ಲ, ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಅನೇಕ ಸಾರಿ ನನ್ನನ್ನು ಭೇಟಿ ಮಾಡಿದರು. ಅವರು ಯಾವತ್ತೂ ಕೂಡ ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಯಾವತ್ತೂ ಭೇಟಿ ಮಾಡಿರಲಿಲ್ಲ. ನನಗೆ ಅದನ್ನು ಮಾಡಿ ಇದನ್ನು ಮಾಡಿ ಅಥವಾ ನಮ್ಮ ಪತ್ರಿಕೆಗೆ ಸಹಾಯ ಮಾಡಿ ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಿ ಈ ಥರದ ಯಾವತ್ತೂ ಕೂಡ ಹೇಳಲಿಲ್ಲ. ಯಾವಾಗ ಭೇಟಿಯಾದರೂ ಕೂಡ ಕೋಮು ಸೌಹಾರ್ದದ ಬಗ್ಗೆ ಮಾತಾಡೋರು, ಕೊಡಗಿನ ಆದಿವಾಸಿಗಳ ಬಗ್ಗೆ ಮಾತಾಡೋರು, ನಕ್ಸಲೀಯರ ಬಗ್ಗೆ ಮಾತಾಡೋರು, ರೈತರ ಬಗ್ಗೆ ಮಾತಾಡೋರು, ಮಹಿಳೆಯರ ಬಗ್ಗೆ ಮಾತಾಡೋರು, ಮತ್ತು ಎಲ್ಲ ವರ್ಗದ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ರು. ಎಲ್ಲೇ ಅನ್ಯಾಯ ಆದರೂ ಕೂಡ ಆ ಅನ್ಯಾಯವನ್ನು ಪ್ರತಿಭಟಿಸ್ತಕ್ಕಂಥ, ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಗೌರಿ ಲಂಕೇಶ್ ಅವರು ಮಾಡ್ತಾಯಿದ್ರು. ಇವತ್ತು ಗೌರಿ ಲಂಕೇಶರು ಕೋಮುವಾದಿಗಳಿಂದ ಹತ್ಯೆಯಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು ಬದುಕಿರಬೇಕಾಗಿತ್ತು, ಅವ್ರಿಗೋಸ್ಕರ ಬದುಕಿರಬೇಕಾಗಿರಲಿಲ್ಲ, ಅವರ ಕುಟುಂಬದವ್ರಿಗೋಸ್ಕರ ಬದುಕಿರಬೇಕಾಗಿರಲಿಲ್ಲ. ಯಾರು ಸಮಾಜದಲ್ಲಿ ಧನಿ ಇಲ್ಲ, ಯಾರು ಅನ್ಯಾಯಕ್ಕೊಳಗಾಗ್ತಾರೆ, ಅಂಥವರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ, ಅಂಥವ್ರ ಪರವಾಗಿ ಹೋರಾಟ ಮಾಡಲಿಕ್ಕೆ ಶ್ರೀಮತಿ ಗೌರಿ ಲಂಕೇಶ್ರವರು ಬದುಕಬೇಕಾಗಿತ್ತು ಅಂತೇಳಿ ನನಗನ್ಸುತ್ತೆ. ಅವರ ಈ ನೆನಪು ಕಾರ್ಯಕ್ರಮ ಇದೆಯಲ್ಲ, ಇದರಲ್ಲಿ ಭಾಗಿಯಾಗದೆ ನಮ್ಮೆಲ್ರಿಗೂ ಗೌರವ. ಗೌರಿ ಲಂಕೇಶ್ರವ್ರನ್ನ ಹತ್ಯೆ ಮಾಡಿದವರು, ಕಲ್ಬುಗಿಯವ್ರನ್ನ ಹತ್ಯೆ ಮಾಡಿದವರು, ಪನ್ಸಾರಿಯವ್ರನ್ನ ಹತ್ಯೆ ಮಾಡಿದವರು, ದಾಭೋಲ್ಕರ್ ಅವರನ್ನು ಹತ್ಯೆ ಮಾಡಿದವರು, ಮಹಾತ್ಮ ಗಾಂಧೀಜಿ